ಭಕ್ತಿಂ ಗುರುತಮಂ ವಂದೇ ರಮಾವಲ್ಲಭಂ ಯಸ್ಮಾದ್ ಬ್ರಹ್ಮೇಂದ್ರರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಯಸ್ಯ ವಾಕ್ ಕಾಮಧೇನುನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ನೌಮಿನ್ಯಾಯ ಸುಧಾದಿಗೃಜಯ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಜವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘೋತ್ತಮಗುರೂನ್ ವೈದಗ್ಧ್ಯವರಾನ್ನಿಧೀನ್ ಶ್ರೀಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ದುರ್ವಾದಿಧ್ವಾಂತರವಯ ವೈಷ್ಣವೇಂದೇವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮಃ ಅತ್ಯಂತ ದಯಾಲವೇ. ಆಸೇತೋ ರಾತುಷಾರಾದ್ರೇಹ ಯೋಧಿಶೋಜಿತವಾನ್ಮೋ ಸತ್ಯಧ್ಯಾನಗುರು ಪಾತು ಯತೀಂದ್ರೈರಪಿ ಪೂಜಿತಃ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯ ಪ್ರಮೋದತೀರ್ಥಾರ ನುಮಿನ್ಯಾಸಧಾರತಾನ್ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿ ಸ್ಮರೇತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಯೈರಹಂ ಶಿಖವಃ ಸಮ್ಯಕ್ ಶಿಕ್ಷಸ್ಮಿ ಕೃಪಾಲಿ ಭೀಷ್ಮ ಸತ್ಯಾತ್ಮತೀರ್ಥಾರ್ಯ ವಂದೇ ವಿದ್ಯಾಗುರುನ್ ನಮ. ಪೃಥ್ವೀಮಂಡಲ ಮಧ್ಯಸ್ಥ ಪೂರ್ಣಬೋಧ ಮತಾನುಗಾ ವೈಷ್ಣವಾ ವಿಷ್ಣುವರದಿಯ ತನ್ನಮಸ್ತೆ ಗುರುನ್ ಮಮ. ನಾಹಂ ಕರ್ತಾರಿ ಹಿ ಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾ ವಿಮತ್ಕೃತ ಪೂಜ ತತ್ಪ್ರಸಾದೇನಾನ್ಯಥಾ. ಜನ್ಮಾದ್ಯಸ ಯಥೋನ್ವಯಾದಿತರತಃ ಚಾರ್ತೇಷು ವಿಘ್ನಸ್ವರಾಟ್ತೇನೇ ಬ್ರಹ್ಮರದಾಯ ಆದಿಕವಯೇ ಮುಷ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರತ್ರ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ನನಗೆ ಕೊಟ್ಟಿರತಕ್ಕಂತಹ ಭಾಗ ಚತುರ್ಥ ಸ್ಕಂದದ ಪ್ರಾರಂಭದ 9 ಅಧ್ಯಾಯಗಳು. ಅದರಲ್ಲಿ ಬರತಕ್ಕಂತಹ ವಿಚಾರಗಳನ್ನು ಯಥಾಮತಿಯಾಗಿ ಗುರುಗಳ ಸನ್ನಿಧಾನದಲ್ಲಿ ನಿವೇದನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಮನೋಸ್ತು ಶತರೂಪಾಯಾಂ ತಿಸ್ರಕನ್ಯಾಶ್ಚ ಜಗ್ನಿರೇ ಆಕೂತಿರ್ದೇವಹೂತಿಶ್ಚ ಪ್ರಸೂತಿರಿತಿ ವಿಶ್ರುತಾಃ. ಸ್ವಯಂಭುವ ಮನುವಿಗೆ ಶತರೂಪಾದೇವಿಯಲ್ಲಿ 3 ಜನ ಹೆಣ್ಣುಮಕ್ಕಳು ಹುಟ್ಟಿದ್ದಾರೆ, ಆಕೂತಿ, ದೇವಹೂತಿ, ಪ್ರಸೂತಿ ಅಂತ. ಆಕೂತಿಂ ರುಚಯೇ ಪ್ರಾದಾತ್ ಅಪಿ ಭ್ರಾತೃಮತೀಂ ನೃಪಃ ಪುತ್ರಿಕಾಧರ್ಮಮಾಶ್ರಿತ್ಯ ಶತರೂಪಾನುಮೋದಿತಃ. ಆ 3 ಜನ ಹೆಣ್ಣುಮಕ್ಕಳಲ್ಲಿ ಆಕೂತಿಯನ್ನು ರುಚಿ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಮದುವೆ ಮಾಡಿಕೊಡುವಾಗ ಒಂದು ನಿಯಮವನ್ನು ಮಾಡಿ ಕೊಟ್ಟಿದ್ದಾರೆ, ಪುತ್ರಿಕಾಧರ್ಮಮಾಶ್ರಿತ್ಯ. ಪುತ್ರಿಕಾಧರ್ಮವನ್ನು ಇಟ್ಟುಕೊಂಡು ಮಗಳನ್ನು ಧಾರೆ ಎರೆದು ಕೊಟ್ಟಿದ್ದಾನೆ ಅವನು. ಏನದು ಪುತ್ರಿಕಾಧರ್ಮ? ವ್ಯಾಖ್ಯಾನಕಾರದನ್ನು ನಿರೂಪಣೆ ಮಾಡ್ತಾರೆ. ಅಭ್ರಾತೃಕಾಂ ಪ್ರದಾಸ್ಯಾಮಿ ತುಭ್ಯಂ ಕನ್ಯಾಂ ಅಲಂಕೃತಾಂ ಅಸ್ಯಾಂ ಯೋ ಜಾಯತೆ ಪುತ್ರ ಸಮೇ ಪುತ್ರೋ ಭವೇದಿತಿ. ನಾನು ಯಾವ ಮಗಳನ್ನು ನಿನಗೆ ಮದುವೆ ಮಾಡಿ ಕೊಡ್ತಾ ಇದ್ದೇನೆ, ಮಗಳಲ್ಲಿ ಹುಟ್ಟುವ ಮಗ ನನಗೆ ಮಗನಾಗಿ ಕೊಡಬೇಕು, ನೀವು ನನ್ನ ಮಗಳ ಮಗನನ್ನು ನನಗೆ ಪುತ್ರನನ್ನಾಗಿ ಕೊಡಬೇಕು ಅಂತ ಕರಾರು ಹಾಕಿ ಕನ್ಯಾದಾನವನ್ನು ಮಾಡಿದರೆ ಅದಕ್ಕೆ ಪುತ್ರಿಕಾಧರ್ಮ, ಪುತ್ರಿಕಾಧರ್ಮ ಅಂತ ಕರೆಯಬೇಕು ಅಂತ ತಿಳಿಸಿಕೊಡ್ತಾರೆ. ಯಾಕೆ ಹಾಗೆ ಕರಾರು ಹಾಕಿದ? ಆಕೂತಿಯಲ್ಲಿ ಸ್ವತಃ ಶ್ರೀಕೃಷ್ಣ ಭಗವಂತನೇ ಶ್ರೀಹರಿಯೇ ಯಜ್ಞನಾಮಕನಾಗಿ ಅವತಾರ ಮಾಡಿದ್ದಾನೆ. ಅದನ್ನು ತಿಳಿದಂತಹ ಮನು ಪುತ್ರಿಕಾಧರ್ಮವನ್ನು ನಿಯಮವನ್ನು ಇಟ್ಟುಕೊಂಡು ಆಕೂತಿಯಲ್ಲಿ ಹುಡ್ತಕ್ಕಂತಹ ಭಗವಂತನನ್ನು ನನಗೆ ಮಗನ ಕೊಡಬೇಕು ಅಂತ ನಿಯಮವನ್ನು ಹಾಕಿ ರುಚಿ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡಿ ಕೊಟ್ಟಿದ್ದಾನೆ. ಅದೇ ಪ್ರಕಾರವಾಗಿ ಆಕೂತಿ ಮತ್ತು ರುಚಿ ಪ್ರಜಾಪತಿಗಳ ಮಧ್ಯದಲ್ಲಿ ಯಜ್ಞನಾಮಕನಾದ ಭಗವಂತ ಅವತಾರ ಮಾಡಿದ್ದಾನೆ. ದಕ್ಷಿಣ ಲಕ್ಷ್ಮೀದೇವಿಯ ದಕ್ಷಿಣಾ ರೂಪದಿಂದ ಅವತಾರ ಮಾಡಿದ್ದಾಳೆ. ಲೋಕದೃಷ್ಟಿಯಿಂದ ಅಣ್ಣ ತಂಗಿಯರಾಗಿದ್ದರೂ ಕೂಡ ಇಬ್ಬರೂ
ನಿತ್ಯಾವಯೋಗನರಾದ್ದರಿಂದಾಗಿ ಋಷಿಗಳ ಅಪ್ಪಣೆಯನ್ನು ಪಡೆದುಕೊಂಡು ವಿವಾಹವಾಗಿದ್ದಾರೆ, 12 ಜನ ಮಕ್ಕಳನ್ನು ಪಡೆದಿದ್ದಾರೆ ಅಂತ ಕಥೆಯನ್ನು ನಿರೂಪಣೆ ಮಾಡ್ತಾರೆ. ಎರಡನೇ ಮಗಳು ದೇವಹೂತಿ. ದೇವಹೂತಿ ಮದಾತ್ತಾತ ಕರ್ದಮಾಯಾತ್ಮಜಾಂ ಮನುಹು ತತ್ಸಂಬಂಧಿ ಸುತಪ್ರಾಯಂ ಭವತಾ ಗದಿತೋ ಮನ ಮಮ. ಎರಡನೇ ಮಗಳಾಗಿರತಕ್ಕಂಥ ದೇವಹೂತಿಯನ್ನು ಕರ್ದಮ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡಿಕೊಟ್ಟಿದ್ದಾರೆ. ಆ ಕರ್ದಮ ಪ್ರಜಾಪತಿಯಲ್ಲಿ ಸಾಕ್ಷಾತ್ ಭಗವಂತನೇ ಕಪಿಲನಾಮಕನಾಗಿ ಅವತಾರ ಮಾಡಿದ್ದಾನೆ. ಆ ಕಪಿಲನಾಮ ಪರಮಾತ್ಮನ ಒಂದು ಇತಿಹಾಸವನ್ನು, ಅವನು ಮಾಡಿದ ಉಪದೇಶ, ವಿಸ್ತಾರವಾಗಿ ಮಾಡಿದಂತಹ ಒಂದು ಉಪದೇಶವನ್ನು ಎಲ್ಲವನ್ನೂ ಕೂಡ ಹಿಂದೆ ತೃತೀಯ ಸ್ಕಂದದಲ್ಲಿ ನಾನು ನಿನಗೆ ನಿರೂಪಣೆ ಮಾಡಿಕೊಟ್ಟಿದ್ದೇನೆ. ಆ ದೇವಹೂತಿಯಲ್ಲಿ ಹೆಣ್ಣು ಮಕ್ಕಳ ಸಂತಾನ ಬೆಳೀತಾ ಇದೆ. 9 ಜನ ಹೆಣ್ಣುಮಕ್ಕಳು ದೇವಹೂತಿಯಲ್ಲಿ ಹುಟ್ಟಿದ್ದಾರೆ. ನವ ಬ್ರಹ್ಮರ್ಷಿ ಪತ್ನಯ, 9 ಜನ ಬ್ರಹ್ಮರ್ಷಿಗಳಿಗೆ 9 ಜನ ಹೆಣ್ಣುಮಕ್ಕಳನ್ನು ಕೊಟ್ಟು ಮದುವೆ ಮಾಡಿದ್ದಾನೆ. ಆ 9 ಜನ ಹೆಣ್ಣುಮಕ್ಕಳಲ್ಲಿ ಅನಸೂಯ ಅವಳು ಒಬ್ಬಳು. ಅನಸೂಯೆಯನ್ನು ಅತ್ರಿ ಋಷಿಗೆ ಕೊಟ್ಟು ಮದುವೆ ಮಾಡಿಕೊಟ್ಟಿದ್ದಾರೆ. ಅತ್ರಿ ಮತ್ತು ಅನಸೂಯ ಇವರಿಬ್ಬರ ಮದುವೆಯಾದ ನಂತರದಲ್ಲಿ ಅವರ ಸಂತಾನವನ್ನು ನಿರೂಪಣೆ ಮಾಡಿಕೊಡ್ತಾರೆ. ಅತ್ರಿ ಋಷಿ ಅನಸೂಯೆಯನ್ನು ಮದುವೆ ಮಾಡಿಕೊಂಡ ನಂತರದಲ್ಲಿ ವೃಕ್ಷ ಪರ್ವತಕ್ಕೆ ತೆರಳುತ್ತಾರೆ. ವೃಕ್ಷ ಪರ್ವತದಲ್ಲಿ ನಿರ್ವಿಂಧ್ಯ ಅಂತ ನದಿ, ನಿರ್ವಿಂಧ್ಯ ನದಿಯ ದಡೆಯಲ್ಲಿ ಒಂದು ಕಾಲಿನ ಮೇಲೆ ನಿಂತುಕೊಂಡು 100 ಬಹಳ ಉಗ್ರವಾದ ತಪಸ್ಸನ್ನು ಮಾಡ್ತಾರೆ. ಕೇವಲ ಒಂದು ಕಾಲ ಮೇಲೆ ನಿಂತುಕೊಂಡು 100 ಬಹಳ ಘೋರವಾದ ತಪಸ್ಸನ್ನು ಅನುಷ್ಠಾನ ಮಾಡ್ತಾರೆ ಅತ್ರಿ ಋಷಿಗಳು. ಯಾಕೆ ಅಂತ ಕೇಳಿದಾಗ ಅಲ್ಲಿ ಉತ್ತರವನ್ನು ಕೊಡ್ತಾರೆ. ಪರಮಾತ್ಮನಿಗೆ ಸಮಾನನಾದ ಮಗ ನನಗೆ ಆಗಬೇಕು ಅಂತ ಅವರ ಮನಸ್ಸಿನಲ್ಲಿ ಉದ್ದೇಶ. ಅಂತಹ ಶ್ರೇಷ್ಠನಾದ ಸಂತಾನವನ್ನು ಪಡೆಯುವುದಕ್ಕೋಸ್ಕರವಾಗಿ 100 ಉಗ್ರವಾದ ತಪಸ್ಸನ್ನು ಅನುಷ್ಠಾನ ಮಾಡ್ತಾರೆ ಅತ್ರಿ ಋಷಿಗಳು. ಧ್ಯಾನ ಮಾಡುವಾಗ ಪರಮಾತ್ಮ ಧ್ಯಾನವನ್ನು ಮಾಡಿ ಪರಮಾತ್ಮನ ಕುರಿತು ತಪಸ್ಸನ್ನು ಮಾಡ್ತಾರೆ. ಆದರೆ ವರವನ್ನು ಕೊಡಲಿಕ್ಕೆ ಬರುವಾಗ ಮಾತ್ರ ತ್ರಿಮೂರ್ತಿಗಳು ಬರ್ತಾರೆ. ಹಂಸಾರೂಢರಾಗಿ ಬ್ರಹ್ಮದೇವರು ಬರ್ತಾರೆ, ಗರುಡಾರೂಢನಾಗಿ ವಿಷ್ಣು ಬರ್ತಾನೆ, ನಂದೀಶ್ವರನ ಮೇಲೆ ಕುಳಿತು ರುದ್ರದೇವರು ಬರ್ತಾರೆ. ತ್ರಿಮೂರ್ತಿಗಳು ಬಂದಾಗ ಅವನಿಗೆ ಆಶ್ಚರ್ಯವಾಗತ್ತೆ ಅತ್ರಿ ಋಷಿಗಳಿಗೆ. ಅವರಂತಾರೆ, ಏಕೋಮಯೇಹ ಭಗವಾನ್ ವಿಭದ ಪ್ರಧಾನ ಚಿತ್ತೀಕೃತ ಪ್ರಜನನಾಯ ಕಥಂನು ಯೂಯಂ ಅತ್ರಾಗತಾ. ನಾನು ಧ್ಯಾನ ಮಾಡಿದ್ದು ವಿಷ್ಣು ಒಬ್ಬನನ್ನೇ, ಭಗವಂತನೊಬ್ಬನ್ನೇ, ನೀವು 3 ಜನ ಯಾಕೆ ಬಂದಿದ್ದೀರಿ, ಆಶ್ಚರ್ಯವಾಗ್ತದೆ ನನಗೆ ಅಂತ ಉದ್ಗಾರ ತೆಗಿತಾನೆ. ಆಗ ಉತ್ತರವನ್ನು ಕೊಡ್ತಾರೆ, ಯಥಾಸಕೃತಸ್ಥೆ ಸಂಕಲ್ಪ ಭಾವ್ಯಂ ತೇನೈವ ನಾಣ್ಯಥ. ಸಂಕಲ್ಪಕ್ಕೆ ಅನುಗುಣವಾಗಿ ಫಲವನ್ನು ಕೊಡುವುದು ಭಗವಂತನ ಸಿದ್ಧಾಂತ. ಸಂಕಲ್ಪವನ್ನು ಏನು ಮಾಡಿದ್ದೀನೇನು ಅದರ ತಕ್ಕಂತೆ ನಾನು ಫಲವನ್ನು ಕೊಡ್ತಾ ಇದ್ದೇವೆ. ಏನು ಸಂಕಲ್ಪವನ್ನು ಮಾಡಿದ್ದೀನೇನು, ಭಗವಂತನಿಗೆ ಸಮಾನನಾದ ಮಕ್ಕಳನ್ನು ಪಡೆಯಬೇಕು ಅಂತ. ಅದರ ಅಭಿಪ್ರಾಯವನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಪ್ರಮಾಣವನ್ನು ಕೊಟ್ಟು ನಿರೂಪಣೆ ಮಾಡ್ತಾರೆ. ಬ್ರಹ್ಮಸ್ತಶ್ಚೈವ ರುದ್ರಸ್ಥಃ ಸ್ವಯಂ ಚಾಪಿ ಹರಿಪ್ರಭು ಪ್ರಜಾಂ ತ್ರಿಪುರುಷ ಸಮಾಂ ಯಚ್ಚತು ಇತಿ ಅತ್ರಿಹಿ ಐಚ್ಛತ. ತಸ್ಮಾಸ ಬ್ರಹ್ಮರುದ್ರಾಭ್ಯಾಂ ಸಹ ವಿಷ್ಣುರ್ ಜಗತ್ಪತಿ ಆಗತ್ಯದು ತ್ರಿಮೂರ್ತ್ಯಂಶಾನ್ ಪುತ್ರಾನ್ ಪಾದಾತ್ ಜನಾರ್ದನ. ಅತ್ರಿ ಋಷಿ ಧ್ಯಾನವನ್ನು ಮಾಡುವಾಗ ಮಾತ್ರ ಬ್ರಹ್ಮದೇವರಲ್ಲಿ ಅಂತರ್ಯಾಮಿಯಾದ ಭಗವಂತ ರೂಪವನ್ನು, ರುದ್ರದೇವರಲ್ಲಿ ಅಂತರ್ಯಾಮಿಯಾದ ಭಗವದ್ ರೂಪವನ್ನು ಮತ್ತು ಸ್ವತಃ ಭಗವಂತನನ್ನು 3 ರೂಪಗಳಿಂದ ಭಗವಂತನ ಚಿಂತನೆ ಮಾಡಿದ್ದಾರಂತೆ. ಆ 3 ರೂಪಗಳನ್ನು ಚಿಂತನೆ ಮಾಡಿ ತಪಸ್ಸನ್ನು ಮಾಡಿದ್ದಕ್ಕೋಸ್ಕರವಾಗಿ ಪರಮಾತ್ಮ 3 ರೂಪಗಳಿಂದ ಅಲ್ಲಿ ಆಗಮಿಸಿದ್ದಾನೆ. ಹಾಗಾಗಿ ನಿನ್ನ ಸಂಕಲ್ಪಕ್ಕೆ ತಕ್ಕಂತೆ ವರವನ್ನು ಕೊಡ್ತೇವೆ ಅಂಥೇಳಿ 3 ಜನ ಮಕ್ಕಳನ್ನು ಪಡೆದಿದ್ದಾರೆ ಅತ್ರಿ ಋಷಿಗಳು. ಸೋಮ ದತ್ತಂ ಸುರುವಾಸಂ ಸೋಮಂ, ದತ್ತ ಸೋಮ ಮತ್ತು ದುರ್ವಾಸರು ಅಂತ. ಸೋಮೋ ಭೂತ್ ಬ್ರಹ್ಮಣೋಂಶೇನ ದತ್ತೋ ವಿಷ್ಣುಸ್ತು ಯೋಗವಿತ್ ದುರ್ವಾಸಾ ಶಂಕರಸ್ಯಾಂಶಃ. 3 ಜನ ಮಕ್ಕಳ ವಿವರವನ್ನು ತಿಳಿಸಿಕೊಡ್ತಾರೆ. ಮೊದಲನೇದಾಗಿ ಸೋಮ. ಸೋಮ ಇವನು ಬ್ರಹ್ಮದೇವರ ಅಂಶದಿಂದ ಹುಟ್ಟಿದ್ದಾನೆ. ಯಾಕೆ ಬ್ರಹ್ಮದೇವರೇ ಮಗನಾಗಿ ಬರಬೇಕಾಗಿತ್ತು, ಆದರೆ
ಬ್ರಹ್ಮದೇವರಿಗೆ ಅವತಾರ ಮಾಡುವ ಅವಕಾಶ ಇಲ್ಲ. ಬ್ರಹ್ಮಣೋ ನಾವತಾರೋಸ್ತಿ ಸನ್ನಿಧಾನಂತೂ ಕೇವಲಂ, ಬ್ರಹ್ಮದೇವರಿಗೆ ಭೂಮಿಯಲ್ಲಿ ಅವತಾರ ಇಲ್ಲ, ಆದ್ದರಿಂದಾಗಿ ಕೇವಲ ಸನ್ನಿಧಾನವನ್ನು ಮಾತ್ರ ಇಡ್ತಾರೆ. ಹಾಗಾಗಿ ಬ್ರಹ್ಮದೇವರ ಸನ್ನಿಧಾನದಿಂದ ಕೂಡಿ ಸೋಮ ಮಗನಾಗಿ ಹುಡ್ತಾನೆ. ಸ್ವತಃ ಭಗವಂತ ವಿಷ್ಣು ದತ್ತನಾಮಕನಾಗಿ ಅವತಾರ ಮಾಡಿದ್ದಾನೆ. ರುದ್ರದೇವರ ಅಂಶದಿಂದ ದುರ್ವಾಸರು ಹುಡ್ತಾ ಇದ್ದಾರೆ. ಹೀಗೆ ದತ್ತ, ಸೋಮ, ದುರ್ವಾಸರು ಅಂಥೇಳಿ ಮೂರು ಜನ ಮಕ್ಕಳನ್ನು ಅತ್ರಿ ಋಷಿಗಳು ಪಡಿತಾ ಇದ್ದಾರೆ ಅಂತ ಅದರ ಚರಿತ್ರೆಯನ್ನು ನಿರೂಪಣೆ ಮಾಡಿಕೊಡ್ತಾರೆ. ಹೀಗೆ ದೇವಹೂತಿಯ ಹೆಣ್ಣು ಮಕ್ಕಳ ಸಂತಾನ ನಿರೂಪಣೆ. ಮೂರನೇದವಳು ಪ್ರಸೂತಿ. ಪ್ರಸೂತಿಯ ಸಂತಾನ ಪರಂಪರೆಯನ್ನು ಹೇಳಬೇಕು ಅಂತ ಕೇಳಿಕೊಂಡಾಗ ಆ ಪ್ರಸೂತಿಯ ಸಂತಾನ ನಿರೂಪಣವನ್ನು ಮಾಡ್ತಾರೆ. ಪ್ರಸೂತಿಂ ಮಾನವೀಂ ದಕ್ಷ ಉಪಯೇಮೇ ಹಜಾತ್ಮಜ ತಸ್ಯಾಂ ಸದರ್ಜ ದ್ರುಹಿತೂ ಷೋಡಶ ಅಮಲಲೋಚನಾ. ಮನು ತನ್ನ ಮೂರನೇ ಮಗಳು ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡಿಕೊಟ್ಟಿದ್ದಾನೆ. ದಕ್ಷ ಪ್ರಜಾಪತಿಯಲ್ಲಿ ಪ್ರಸೂತಿಯಲ್ಲಿ 16 ಜನ ಹೆಣ್ಣು ಮಕ್ಕಳು ಹುಟ್ಟಿದ್ದಾರಂತೆ. 16 ಜನ ಹೆಣ್ಣು ಮಕ್ಕಳ ಸಂತಾನ ಏನಾಯಿತು, ಯಾರು ಮದುವೆ ಆದರು ಅಂತ ಕೇಳಿದಾಗ ಅದಕ್ಕೆ ಅದನ್ನು ತಿಳಿಸ್ಕೊಡ್ತಾರೆ. ತ್ರಯೋದಶ ಅದಾ ಧರ್ಮಾಯ ತಥೈಕಾಂ ಅಗ್ನೇ ವಿಭು ಪಿತೃಭ್ಯ ಏಕಾಂ ಯುಕ್ತೇಭ್ಯ ಭವಾಯ ಏಕಾಂ ಭವಚ್ಚಿದೆ. ದಕ್ಷ ಪ್ರಜಾಪತಿ ತನ್ನ 16 ಜನ ಹೆಣ್ಣು ಮಕ್ಕಳಲ್ಲಿ 13 ಜನ ಹೆಣ್ಣು ಮಕ್ಕಳನ್ನು ಯಮಧರ್ಮನಿಗೆ ಕೊಟ್ಟು ಮದುವೆ ಮಾಡಿಕೊಟ್ಟಿದ್ದಾನೆ. ಒಬ್ಬಳನ್ನು ಅಗ್ನಿಗೆ ಕೊಟ್ಟಿದ್ದಾನೆ, ಮತ್ತೊಬ್ಬಳನ್ನು ಪಿತೃದೇವತೆಗಳಿಗೆ ಕೊಟ್ಟು ಮದುವೆ ಮಾಡಿದ್ದಾನೆ, ಮತ್ತೊಬ್ಬಳನ್ನು ರುದ್ರದೇವರಿಗೆ ಕೊಟ್ಟು ಮದುವೆ ಮಾಡಿದ್ದಾನಂತೆ. ಹೀಗೆ 16 ಜನ ಹೆಣ್ಣು ಮಕ್ಕಳ ಮದುವೆಯನ್ನು ನಿರೂಪಣೆ ಮಾಡಿ ಆ ಯಮಧರ್ಮನ 13 ಜನ ಹೆಣ್ಣು ಪತ್ನಿಯರು ಅವರಲ್ಲಿ ಬೆಳೆದಂಥ ಸಂತಾನವನ್ನು ಭಾಳ ವಿಸ್ತಾರವಾಗಿ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಮುಖ್ಯವಾಗಿ ಯಮಧರ್ಮನ ಹೆಂಡತಿ ಮೂರ್ತಿ ಅಂತ, ಮೂರ್ತಿ ಮತ್ತು ಯಮಧರ್ಮರಾಜ ಇವರಿಬ್ಬರಲ್ಲಿ ನರನಾರಾಯಣರ ಅವತಾರವಾಗತ್ತೆ. ಮೂರ್ತಿ ಸರ್ವಗುಣೋತ್ಪತ್ತಿ, ನರನಾರಾಯಣೋ ಋಷಿ, ಸರ್ವಗುಣ ಸಂಪನ್ನರಾಗಿರತಕ್ಕಂತಹ ನರನಾರಾಯಣನನ್ನು ಪಡೆದಿದ್ದಾರೆ ಮೂರ್ತಿ ಮತ್ತು ಯಮಧರ್ಮರಾಜ. ನರನಾರಾಯಣರ ಬಗ್ಗೆ ಪರಿಚಯವನ್ನು ಮಾಡಿಸಿಕೊಡ್ತಾರೆ ಆಚಾರ್ಯರು. ಈ ಸಂದರ್ಭದಲ್ಲಿ ನಿರ್ಣಯವನ್ನು ಕೊಡ್ತಾರೆ ಭಾಗವತ ತಾತ್ಪರ್ಯದಲ್ಲಿ. ಯಾರಿವರು ನರನಾರಾಯಣರು? ನರೇ ವಿಷ್ಣು ಸಮಾವಿಷ್ಟ ಸ್ವಯಂ ನಾರಾಯಣೋ ಹರಿ, ಅರ್ಜುನೇಚ ನರಾವೇಶ ಕೃಷ್ಣೋ ನಾರಾಯಣ ಸ್ವಯಂ. ನರ ಅವನು ಭಗವಂತನ ಸನ್ನಿಧಾನದಿಂದ ಹುಟ್ಟಿದವನು. ನರನಲ್ಲಿ ಭಗವಂತನ ಆವೇಶ ವಿಶೇಷವಾಗಿ ಇದೆ. ನಾರಾಯಣ ಬೇರೆ ಯಾರೂ ಅಲ್ಲ, ಸ್ವತಃ ಶ್ರೀ ಹರಿಯೇ ನಾರಾಯಣನಾಗಿ ಅವತಾರ ಮಾಡಿದ್ದಾನೆ. ಈ ನರನಾರಾಯಣರ ಮುಂದೆ ಮಹಾಭಾರತ ಕಾಲದಲ್ಲಿ, ಕೃಷ್ಣಾರ್ಜುನರ ಕಾಲದಲ್ಲಿ ಅರ್ಜುನೇಜ ನರಾವೇಶ, ಅರ್ಜುನನಲ್ಲಿ ಈ ನರನ ಆವೇಶ ಇರತಕ್ಕಂಥದ್ದಾಗ್ತಾ ಇದೆ. ಕೃಷ್ಣೋ ನಾರಾಯಣ ಸ್ವಯಂ, ನಾರಾಯಣನೇ ಸ್ವತಃ ನಾರಾಯಣ ಕೃಷ್ಣನಾಗಿ ಅವತಾರ ಮಾಡ್ತಾ ಇದ್ದಾನೆ ಅಂತ ತಿಳಿಸಿಕೊಡ್ತಾರೆ. ಹೀಗೆ ಮೂರ್ತಿ ಮತ್ತು ಯಮಧರ್ಮರಾಜರ ದಂಪತಿಗಳಲ್ಲಿ ನರನಾರಾಯಣರು ಅವತಾರ ಮಾಡಿದ್ದಾರೆ ಅಂತ ಅದರ ಬಗ್ಗೆ ನಿರೂಪಣೆ ಮಾಡಿಕೊಡ್ತಾರೆ. ಯಮಧರ್ಮರಾಜನ ಸಂತಾನವನ್ನು ನಿರೂಪಣೆ ಮಾಡಿ ಅಗ್ನಿಯ ಸಂತಾನವನ್ನು ನಿರೂಪಣೆ ಮಾಡ್ತಾರೆ. ಪಿತೃದೇವತೆಗಳ ಸಂತಾನವನ್ನು ನಿರೂಪಣೆ ಮಾಡಿಕೊಡ್ತಾರೆ. ಕೊನೆಯಾಗಿ ಉಳಿದವಳು ರುದ್ರದೇವರ ಪತ್ನಿ ಸತೀದೇವಿ. ಸತೀದೇವಿಯ ಮಕ್ಕಳು ಯಾರು, ಅವರು ಎಂತಹ ಮಕ್ಕಳನ್ನು ಪಡೆದರು ಅಂತ ಪ್ರಶ್ನೆ ಮಾಡಿದಾಗ ಉತ್ತರವನ್ನು ಕೊಡ್ತಾರೆ. ಭವಸ್ಯ ಪತ್ನಿ ತು ಸತೀ, ಭವಂ ದೇವಂ ಅನುವ್ರತ, ಆತ್ಮನ ಸದೃಶಂ ಪುತ್ರಂ ನಲೇಭೆ ಗುಣಶಾಲಿನಂ. ಸತೀದೇವಿ ರುದ್ರದೇವರನ್ನು ಮದುವೆಯಾಗಿದ್ದಾಳೆ. ರುದ್ರದೇವರನ್ನು ಮದುವೆ ಆದರೂ ಕೂಡ ಬಹಳ ಉತ್ತಮವಾದಂಥ ಸಂತಾನವನ್ನು ಪಡೆಯಲಿಕ್ಕೆ ಅವಳು ಸಮರ್ಥರಾಗಲಿಲ್ಲ, ಸಂತಾನವನ್ನು ಪಡೆಯಲಿಲ್ಲ ಅವಳು ಅಂತ ಹೇಳ್ತಾರೆ. ಯಾಕೆ ಸಂತಾನವನ್ನು ಪಡೆಯಲಿಲ್ಲ, ಏನಾಯಿತು ಕತೆ ಅಂತ ಕೇಳಿದಾಗ ಕಾರಣವನ್ನು ಹೇಳ್ತಾರೆ ಸಂಕ್ಷೇಪವಾಗಿ. ಮೊದಲಿಗೆ ಪಿತರ್ಯ ಪ್ರತಿರೂಪೇ ಸ್ವೇ ಭವಾಯ ಅನಾಗಸೇ ಋಷ ಅಪ್ರೌಢೇವ ಆತ್ಮನಾತ್ಮಾನಂ ಅಜಾಹತ್ ಯೋಗ ಸಂಯುತ. ತಂದೆ ದಕ್ಷ ಪ್ರಜಾಪತಿ ಅಳಿಯನ ಮೇಲೆ ಮಾಡಿದಂತಹ ಒಂದು ವಿರೋಧದಿಂದಾಗಿ, ತಂದೆಯ ಪ್ರತಿರೋಧದಿಂದಾಗಿ, ರುದ್ರದೇವರ ಮೇಲೆ ಮಾಡಿದಂತಹ ಒಂದು ದ್ವೇಷದಿಂದಾಗಿ ಅದರ ಪ್ರತಿಫಲವಾಗಿ ತನ್ನ ದೇಹವನ್ನೇ ತ್ಯಾಗ ಮಾಡಿಬಿಟ್ಟಿದ್ದಾಳೆ ಸತೀದೇವಿ. ಆದ್ದರಿಂದಾಗಿ
ತನ್ನ ಸಂತಾನವನ್ನು ಪಡೆಯಲಿಲ್ಲ ಅಂತ ಹೇಳಿದಾಗ ವಿದುರರು ಪ್ರಶ್ನೆ ಮಾಡ್ತಾರೆ, ಭವೇ ಶೀಲವತಾಂ ಶ್ರೇಷ್ಠೇ ದಕ್ಷೋ ಧೀತೃವತ್ಸಲ ವಿದ್ವೇಷಮಕರೋತ್ ಕಸ್ಮಾತ್ ಅನಾದೃತ್ಯ ಆತ್ಮಜಾಂ ಸತೀ. ಮೈತ್ರೇಯರಿಗೆ ವಿದುರ ಪ್ರಶ್ನೆ ಮಾಡ್ತಾರೆ, ಮೈತ್ರೇಯರೇ, ಸತೀದೇವಿ ರುದ್ರದೇವರನ್ನು ಮದುವೆಯಾದರೂ ಕೂಡ ಸಂತಾನವನ್ನು ಪಡೆಯಲಿಲ್ಲ, ತಂದೆಯ ವಿರೋಧದಿಂದಾಗಿ ದೇಹವನ್ನೇ ತ್ಯಾಗ ಮಾಡಿದ್ದಾಳೆ ಅಂತ ಹೇಳಿದ್ರಿ. ರುದ್ರದೇವರಿನ ಸಾಮಾನ್ಯವಾದ ವ್ಯಕ್ತಿಗಳೇ, ಭವೇ ಶೀಲವತಾಂ ಶ್ರೇಷ್ಠೇ, ಅತ್ಯಂತ ಶೀಲಸಂಪನ್ನನಾದಂತಹ ವ್ಯಕ್ತಿಗಳಲ್ಲಿ ಶ್ರೇಷ್ಠರಾದವರು ರುದ್ರದೇವರು. ಅಂತಹ ಉತ್ತಮ ಸಂಪನ್ನರಾಗಿರ್ತಕ್ಕಂಥ ರುದ್ರದೇವರನ್ನು ಮದುವೆ ಆದರೂ ಕೂಡ ಅವರ ಮೇಲೆ ಯಾಕೆ ದ್ವೇಷ ಮಾಡುವ ಸಂದರ್ಭ ಒದಗಿ ಬಂತು, ಯಾಕೆ ದಕ್ಷ ಪ್ರಜಾಪತಿಯ ದ್ವೇಷ ಬಂತು, ಆ ಕಥೆಯನ್ನು ಹಂಗೆ ವಿಸ್ತಾರವಾಗಿ ನಿರೂಪಣೆ ಮಾಡಬೇಕು ಅಂತ ವಿದುರರು ಪ್ರಶ್ನೆ ಮಾಡ್ತಾರೆ. ಮೈತ್ರೇಯ ಉವಾಚ, ಮೈತ್ರೇಯರು ಆ ದಕ್ಷ ಪ್ರಜಾಪತಿಯ ವೃತ್ತಾಂತವನ್ನು ಭಾಳ ವಿಸ್ತಾರವಾಗಿ ನಿರೂಪಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪುನಃ ವಿಶ್ವಸೃಜಾಂ ಸತ್ರೇ ಸಮೇತ ಸಂಪರವರ್ಷಯ ತಥಾ ಮರಗಣ ಸರ್ವೇ ಸಾನುಗ ಮನಯೋಜ್ಞಯ. ಹಿಂದೆ ದೊಡ್ಡ ಸತ್ರದಲ್ಲಿ ಎಲ್ಲ ದೇವತೆಗಳು ಕೂಡ ಸೇರಿದ್ದಾರೆ, ಬ್ರಹ್ಮದೇವರು ಕೂತಿದ್ದಾರೆ, ರುದ್ರದೇವರಿದ್ದಾರೆ, ಎಲ್ಲ ದೇವತೆಗಳು ಕೂಡ ಅಲ್ಲಿ ಆಸೀನರಾಗಿದ್ದಾರೆ, ದೊಡ್ಡ ಸಭೆ ನಡೀತಾ ಇದೆ. ದಕ್ಷ ಪ್ರಜಾಪತಿ ಸಭಾಮಂಟಪಕ್ಕೆ ಪ್ರವೇಶವನ್ನು ಮಾಡ್ತಾನೆ, ಬಹಳ ತೇಜಸ್ವಿಯಾಗಿರ್ತಕ್ಕಂತಹ ದಕ್ಷ ಪ್ರಜಾಪತಿ. ಯಾವಾಗ ದಕ್ಷ ಪ್ರಜಾಪತಿ ಪ್ರವೇಶ ಮಾಡ್ತಾನೆ, ವದತಿಷ್ಠನ್ ಸದಸ್ಯಾಸ್ತೆ, ಎಲ್ಲ ಸದಸ್ಯರು ಕೂಡ ಸಭಿಕರೆಲ್ಲರೂ ಕೂಡ ಎದ್ದು ನಿಂತು ಗೌರವವನ್ನು ಸೂಚನೆ ಮಾಡ್ತಾ ಇದ್ದಾರೆ. ವೃತೇ ವಿರೇಂಚಂ ಶರ್ವಂಚ, ಬ್ರಹ್ಮದೇವರು ರುದ್ರದೇವರು ಇಬ್ಬರನ್ನು ಬಿಟ್ಟು ಇತರ ಎಲ್ಲ ದೇವತೆಗಳು ಕೂಡ ಎದ್ದು ನಿಂತು ಆ ದಕ್ಷ ಪ್ರಜಾಪತಿಗೆ ಸ್ವಾಗತವನ್ನು ಮಾಡಿದ್ದಾರೆ. ದಕ್ಷ ಪ್ರಜಾಪತಿ ಸಭೆಯ ಒಳಗೆ ಪ್ರವೇಶವನ್ನು ಮಾಡಿ ಬ್ರಹ್ಮದೇವ ನಮಸ್ಕಾರವನ್ನು ಮಾಡಿ ಆಸನದಲ್ಲಿ ಕುಳಿತುಕೊಂಡಿದ್ದಾನೆ. ನೋಡ್ತಾನೆ ರುದ್ರದೇವರು ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಸಿಟ್ಟು ಬಂತು ದಕ್ಷ ಪ್ರಜಾಪತಿಗೆ. ಅವರಂತಾನೆ ದಕ್ಷ ಪ್ರಜಾಪತಿ, ಅಯಂತೋ ಲೋಕಪಾಲಾನಾಂ ಯಶೋಗ್ನೋ ನಿರಪತ್ರಪಃ ಸಿದ್ಧಿರ್ ಆಚರಿತಪ್ಪಂತಹ ಏನ ಸ್ತಬ್ಧೇನ ದೂಷಿತ. ಈ ರುದ್ರದೇವರೇನಿದ್ದಾರಲ್ಲ, ಲೋಕಪಾಲಕರಿಗೆ ಮಸಿ ಬಳಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಲಜ್ಜೆಯನ್ನು ಬಿಟ್ಟವರಾಗಿದ್ದಾರೆ, ವಿಹಿತ ಕ್ರಿಯಾ ಶೂನ್ಯರಾಗಿದ್ದಾರೆ ಅಂತ ನಿಂದೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಯಾಕೆ ಅಂತ ಕಾರಣ ಕೇಳಿದಾಗ ಅವನು ಉತ್ತರವನ್ನು ಕೊಡ್ತಾನೆ, ಏಷಮೇ ಶಿಷ್ಯತಾಂ ಪ್ರಾಪ್ತ ಎನ್ಮೇ ದುಹಿತುರಗೃಹೀತ, ಇವರು ನನಗೆ ನಿಜವಾಗಿ ಶಿಷ್ಯರಾಗಬೇಕು, ಯಾಕೆಂದರೆ ನನ್ನ ಮಗಳಾಗಿರ್ತಕ್ಕಂಥ ಸತೀದೇವಿಯನ್ನು ಮದುವೆ ಮಾಡಿಕೊಂಡಿದ್ದಾರೆ, ನನ್ನ ಮಗಳನ್ನು ಕೊಟ್ಟಿದ್ದೇನೆ, ನನ್ನ ಅಳಿಯ ಅಳಿಯ ಅಂತಂದ ಮೇಲೆ ನಾನು ಮಾವ ಅಂದರೆ ನಾನು ಗುರುಸ್ಥಾನದಲ್ಲಿದ್ದೇನೆ, ರುದ್ರದೇವರು ನನ್ನ ಶಿಷ್ಯನ ಸ್ಥಾನದಲ್ಲಿದ್ದಾರೆ, ಹಾಗಾಗಿ ನಾನು ಬಂದಾಗ ಇದರಿಂದ ಗೌರವವನ್ನು ಕೊಡಬೇಕು. ಪ್ರತ್ಯುತ್ಥಾನಾಭಿವಾದಾರ್ರೇ ವಾಚಾಪ್ಯಕೃತ ನೋಚಿತಂ, ನನಗೆ ಎದ್ದಿನಿಂದ ನಮಸ್ಕಾರವನ್ನು ಮಾಡಬೇಕಾಗಿತ್ತು, ಗೌರವ ಸೂಚನೆ ಮಾಡಬೇಕಾಗಿತ್ತು, ಆದರೂ ಕೂಡ ವಾಚಾಪ್ಯಕೃತ ನೋಚಿತಂ, ಮಾತಿನಿಂದಲೂ ಕೂಡ ನಮಸ್ಕಾರವನ್ನು ಹೇಳಲಿಲ್ಲ, ಗೌರವವನ್ನು ಕೊಡಲಿಲ್ಲ, ನನಗೆ ಬಹಳ ಅಪಮಾನ ಮಾಡ್ತಾ ಇದ್ದಾರೆ ಅಂಥೇಳಿ ಬಹಳವಾಗಿ ನಿಂದೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಪ್ರೇತಾವಾಸೇಶು ಘೋರೇಶು ಘೋರೇರ್ ಭೂತಗಣೇರ್ವೃತಃ ಅಠತ್ಯುನ್ಮತ್ತವನ್ನಗ್ನಃ ಗಿಪ್ತಕೇಶೋ ಅಸನ್ರುದನ್. ಇಂತಹ ರುದ್ರದೇವರಿವರು ಯಾವಾಗಲೂ ಕೂಡ ಸ್ಮಶಾನದಲ್ಲಿ ವಾಸ ಮಾಡ್ತಾ ಇದ್ದಾರೆ, ಯಾವಾಗಲೂ ಭೂತಗಣಗಳನ್ನು ಜೊತೆಯಲ್ಲಿ ಇಟ್ಕೊಂಡಿರ್ತಾರೆ, ಉನ್ಮತ್ತರಂತೆ ನಗ್ನರಾಗಿ ನರ್ತನ ಮಾಡ್ತಾರೆ, ನಗತಾರೆ, ಅಳತಾರೆ, ಏನೇನೋ ಮಾಡ್ತಾರೆ. ಇಂತಹ ವ್ಯಕ್ತಿಗೆ ದತ್ತಾಪತ ಮಯಾ ಸಾಧ್ವಿ ಚೋದಿತಿ ಪರಮೇಷ್ಠಿನ, ಬ್ರಹ್ಮದೇವರ ಆದೇಶಕ್ಕೆ ಅನುಗುಣವಾಗಿ ಇಂತಹ ರುದ್ರದೇವರಿಗೆ ನಾನು ನನ್ನ ಮಗಳನ್ನು ಕೊಟ್ಟನಲ್ಲ ಅಂಥೇಳಿ ಬಹಳವಾಗಿ ರುದ್ರದೇವರ ನಿಂದೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ದಕ್ಷ ಪ್ರಜಾಪತಿ. ಸಿಟ್ಟು ಏರ್ತಾ ಇದೆ, ಏರ್ತಾ 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 ಕೋಪ ಯಾವಾಗ ತುಂಬ ಜಾಸ್ತಿ ಆಗತ್ತೆ, ರುದ್ರದೇವರ ಮೇಲೆ ಶಾಪವನ್ನು ಕೊಡಲಿಕ್ಕೆ ಮುಂದಾಗ್ತಾನೆ. ಅಯಂತ ದೇವಯಜನೆ ಇಂದ್ರೋಪೇಂದ್ರಾದಿಬಿರ್ ಭವಃ ಯಜ್ಞಭಾಗಂ ನಲಭತಾಂ. ಈ ರುದ್ರದೇವರಿಗೆ ದೇವತೆಗಳು ಮಾಡತಕ್ಕಂತಹ ಯಜ್ಞಗಳಲ್ಲಿ ಯಾವ ಭಾಗ ಇವರಿಗೆ ಸಲ್ಲಬೇಕು ಆ ಯಜ್ಞ ಭಾಗ ಇವರು ಸಲ್ಲದೇ ಹೋಗಲಿ ಅಂಥೇಳಿ, ಯಜ್ಞ ಭಾಗ ಇವರಿಗೆ ಸಲ್ಲುವುದು ಬೇಡ ಅಂಥೇಳಿ ದಕ್ಷ ಪ್ರಜಾಪತಿ ರುದ್ರದೇವರು ಶಾಪವನ್ನು ಕೊಟ್ಟುಬಿಟ್ಟಿದ್ದಾನೆ. ಯಾವಾಗ ದಕ್ಷ ಪ್ರಜಾಪತಿ ಶಾಪವನ್ನು ಕೊಟ್ಟಿದ್ದಾನೆ, ತಕ್ಷಣದಲ್ಲಿ ರುದ್ರದೇವರ ಅನುಯಾಯಿ ಆಗಿರತಕ್ಕಂತಹ ನಂದೀಶ್ವರ ಎದ್ದು ನಿಂತಿದ್ದಾನೆ. ನಮ್ಮ ರುದ್ರದೇವರು
ಯಾವ ಅಪರಾಧವನ್ನು ಮಾಡಿಲ್ಲ, ನಿರಪರಾಧಿಗಳಾಗಿದ್ದಾರೆ. ಅಂಥ ನಿರಪರಾಧಿಗಳಾಗಿರ್ತಕ್ಕಂಥ ರುದ್ರದೇವರ ಮೇಲೆ ಸಿಟ್ಟು ಮಾಡ್ತಾ ಇದ್ದಿ, ಶಾಪವನ್ನು ಕೊಡ್ತಾ ಇದ್ದೀಯಲ್ಲ, ನೀನು ಅಪರಾಧ ಮಾಡ್ತಾ ಇದ್ದೀಯ, ನಿನಗೆ ನಾನು ಶಾಪವನ್ನು ಕೊಡ್ತೇನೆ ಅಂಥೇಳಿ. ತತ್ವತೋ ವಿಮುಖೋ ಭವೇತ್, ನಿಮಗೆ ತತ್ವಜ್ಞಾನ ಆಗುವುದೇ ಬೇಡ, ಭಗವಂತನ ಜ್ಞಾನ ಆಗುವುದೇ ಬೇಡ ಅಂಥೇಳಿ ಶಾಪವನ್ನು ಕೊಡ್ತಾ ಇದ್ದ ನಂದೀಶ್ವರ. ಅನೇಕ ಶಾಪಗಳನ್ನು ಕೊಡ್ತಾ ನಂದೀಶ್ವರ. ಗುಹೇಶು ಕೂಟಕರ್ಮ ಧರ್ಮೇಶು ಸಕ್ತೋ ಗ್ರಾಮ್ಯ ಸುಖೇಚ್ಛಯ, ಯಾವಾಗಲೂ ಕೂಡ ಸಕಾಮ ಕರ್ಮಗಳಲ್ಲೇ ನೀವು ಆಸಕ್ತರಾಗ್ರಿ, ನಿಷ್ಕಾಮ ಕರ್ಮವನ್ನು ಮಾಡುವುದೇ ಬೇಡ ಅಂಥೇಳಿ ಬಹಳ ಘೋರವಾಗಿರತಕ್ಕಂಥ ಶಾಪವನ್ನು ನಂದೀಶ್ವರ ಕೊಡ್ತಾ ಇದ್ದಾನೆ. ಆಚಾರ್ಯರು ತಕ್ಷಣಕ್ಕೆ ತಾತ್ಪರ್ಯವನ್ನು ರಚನೆ ಮಾಡ್ತಾರೆ, ನಿರ್ಣಯವನ್ನು ಕೊಡ್ತಾರೆ. ನಂದೀಶ್ವರ ಕೊಡತಕ್ಕಂಥ ಶಾಪ ಎಂತಹ ಶಾಪ ಇದು, ನಿಮಗೆ ಜ್ಞಾನವಾಗುವುದೇ ಬೇಡ, ಮೋಕ್ಷವಾಗುವುದೇ ಬೇಡ ಅಂತ ಶಾಪ ಕೊಡೋದಾದರೆ ಇದು ಶಾಪವೇ ಅಲ್ಲ ಅಂತಂತಾರೆ. ಯಾಕಂದರೆ ಏ ಜ್ಞಾನ ವಿಷಯಾ ಶಾಪಾ ಮುಕ್ತಿಗಾಸ್ತೇದಿ ಕಾರಣ ಕಾದಾಚಿತ್ ಕಾಸ್ತೇ ಭವಂತಿ ನೈವತೆ ಸಾರ್ವಕಾಲಿಕಾಹ. ಒಂದು ನಿರ್ಣಯವನ್ನು ಕೊಡ್ತಾರೆ, ಬೇರೆ ಬೇರೆ ಶಾಪಗಳನ್ನು ಯಾರೇ ಕೊಟ್ಟರೂ ಕೂಡ ಸಾರ್ಥಕವಾಗಬಹುದು, ನಿಮಗೆ ಜ್ಞಾನವೇ ಆಗುವುದು ಬೇಡ, ಮೋಕ್ಷವೇ ಆಗುವುದು ಬೇಡ ಅಂತ ಶಾಪ ಕೊಡಲಿಕ್ಕೆ ಯಾರಿಗೂ ಅಧಿಕಾರವೇ ಇಲ್ಲ. ಯಾರಾದರೂ ಆಕಸ್ಮಿಕವಾಗಿ ಅಂತಹ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮೋಕ್ಷಕ್ಕೆ ಸಂಬಂಧಪಟ್ಟಂತೆ ಶಾಪ ಕೊಟ್ಟರೆ ಅದು ಕಾದಾಚಿತ್ ಕಾಸ್ತೇ ಭವಂತಿ, ಅದು ಕೇವಲ ತಾತ್ಕಾಲಿಕವಾಗಿ ಫಲವನ್ನು ಕೊಡುತ್ತೆ ಹೊರತು ಸಾರ್ವಕಾಲಿಕವಾಗಿ ಫಲವನ್ನು ಕೊಡೋದಿಲ್ಲ. ಯಾಕೆ ಅಂತ ಕೇಳಿದ ಕಾರಣವನ್ನು ಕೊಡ್ತಾರೆ. ತೇಷಾಂ ಜ್ಞಾನಸ್ಯ ಮುಕ್ತೇಶ್ಚ ತಾರತಮ್ಯಸ್ಯ ಚೈವಹಿ ಭಗವನ್ಯ ತತ್ವಾತ್ತು ಶಾಪಾದಿರ್ ನಾತ್ರ ಕಾರಣಂ. ಯೋಗ್ಯರಾದಂತಹ ಅಧಿಕಾರಿಗಳಿಗೆ ಜ್ಞಾನ ಬರಲೇಬೇಕು, ಮೋಕ್ಷ ಆಗಲೇಬೇಕು. ಜ್ಞಾನ ಮೋಕ್ಷ ಇದೆಲ್ಲವೂ ಕೂಡ ಭಗವಂತನ ಅಧೀನವಾದದ್ದು. ಜ್ಞಾನವನ್ನು ಕೊಡುವವನು ಭಗವಂತನೇ, ಮೋಕ್ಷವನ್ನು ಕೊಡುವವನು ಭಗವಂತನೇ. ಭಗವಂತ ಜ್ಞಾನವನ್ನು ಕೊಡಲಿಕ್ಕೆ ನಿಂತಾಗ, ಮೋಕ್ಷವನ್ನು ಕೊಡಬೇಕು ಅಂತ ಸಂಕಲ್ಪ ಮಾಡಿದಾಗ ನಿಮಗೆ ಜ್ಞಾನವಾಗುವುದೇ ಬೇಡ, ಮೋಕ್ಷವಾಗುವುದೇ ಬೇಡ ಅಂತ ಶಾಪವನ್ನು ಕೊಡುವ ಅಧಿಕಾರ ಯಾರಿಗೂ ಇಲ್ಲ. ಅಂತ ಶಾಪವನ್ನು ಏನಾದರೂ ಕೊಟ್ಟದ್ದಾದರೆ ತಾತ್ಕಾಲಿಕವಾದ ಫಲವನ್ನು ಕೊಡುತ್ತೆ ಹೊರತು ಸಾರ್ವಕಾಲಿಕವಾದ ಫಲವನ್ನು ಕೊಡೋದಿಲ್ಲ ಅಂತ ಆಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ಸ್ತ್ರೀಕಾಮ ಸ್ವಸ್ತು ನಿತಾರಾಮ್, ನೀವ್ಯಾವಾಗಲೂ ಕೂಡ ಸ್ತ್ರೀಕಾಮರಾಗಿರಿ ಅಂತ ಶಾಪವನ್ನು ಕೊಡ್ತಾ ಇದ್ದಾರೆ ನಂದೀಶ್ವರ. ಸರ್ವಭಕ್ಷ ದ್ವಿಜಾವೃತ್ತಿ ಧೃತವಿದ್ಯಾ ತಪೋವ್ರತಾ, ಇವೆಲ್ಲ ಬ್ರಾಹ್ಮಣರು ಕೂಡ ಸರ್ವಭಕ್ಷಾ ಭವೇಯುಹು. ಅಂದರೆ ಯಾದವಾರ್ಯ ಬರೀತಾರೆ ವ್ಯಾಖ್ಯಾನದಲ್ಲಿ, ಅಭಕ್ಷ ಸರ್ವಭಕ್ಷಾ ಇತ್ಯರ್ಥ. ನೀವು ಅಭಕ್ಷ ಭಕ್ಷಣವನ್ನು ಮಾಡುವಂಥ ಆಗ್ರಿ, ಯಾವುದು ತಿನ್ನಲಿಕ್ಕೆ ಬಾರದಂತಹ ವಸ್ತುಗಳಿದೆ, ಅಭಕ್ಷವಾದ ವಸ್ತುಗಳು, ಅಂಥ ಅಭಕ್ಷವಾದ ವಸ್ತುಗಳನ್ನು ತಿನ್ನುವವರಾಗ್ರಿ ಅಂಥೇಳಿ ಅನೇಕ ವಿಧವಾಗಿ ನಂದೀಶ್ವರ ಶಾಪವನ್ನು ಕೊಟ್ಟಿದ್ದಾನೆ. ನಂದೀಶ್ವರ ಯಾವಾಗ ಶಾಪವನ್ನು ಕೊಟ್ಟಿದ್ದಾನೆ ತಕ್ಷಣದಲ್ಲಿ ಭೃಗು ಮಹರ್ಷಿಗಳು ಎದ್ದಿದ್ದಾರೆ. ಭೃಗು ಮಹರ್ಷಿಗಳು ಎದ್ದಿನಂತೂ ಅವರು ಶಾಪವನ್ನು ಕೊಡ್ತಾರೆ. ಬಹುವ್ರತ ಧರಾಯೇಚ ಏತಾನ್ ಸಮನುವ್ರತಾ ಪಾಖಂಡಿನಸ್ತೇ ಭವಂತು ಸಚ್ಚಾಸ್ತ್ರ ಪರಿಪಂತಿನಃ. ನಮಗೆ ಶಾಪವನ್ನು ಕೊಡ್ತಾ ಇದ್ದೀರಾ ನೀವು, ನಿಮಗೆ ನಾನು ಶಾಪವನ್ನು ಕೊಡ್ತೇನೆ ಅಂತೇಳಿ ಮತ್ತೆ ಭೃಗು ಮಹರ್ಷಿಗಳು ಎದ್ದಿನಿಂತುಕೊಂಡಿದ್ದಾರೆ. ನೀವೆಲ್ಲ ರುದ್ರದೇವರ ಅನುಯಾಯಿಗಳೇನಿದ್ದೀರಿ, ಪಾಖಂಡಿನಸ್ತೇ ಭವೇಯುಹು ಭವಂತು, ನೀವೆಲ್ಲರೂ ಕೂಡ ಪಾಖಂಡಿಗರಾಗಿಬಿಡ್ರಿ, ಸಚ್ಚಾಸ್ತ್ರ ಪರಿಪಂತಿನಃ, ಸಚ್ಚಾಸ್ತ್ರ ವಿರೋಧಿಗಳಾಗಿಬಿಡ್ರಿ, ಸಚ್ಚಾಸ್ತ್ರಗಳ ಅಧ್ಯಯನವನ್ನು ಮಾಡುವ ಅವಕಾಶವೇ ಬರುವುದು ಬೇಡ, ಶಾಸ್ತ್ರಗಳ ಅಧ್ಯಯನ ಶೂನ್ಯರಾಗಲಿ ಅಂಥೇಳಿ. ನಷ್ಟ ಶೌಚಾಹ ಮೂಢಧಿಯಾಹ, ಶೌಚ ನಷ್ಟರಾಗಲಿ, ಯಾವಾಗಲೂ ಕೂಡ ಜಟೆಯನ್ನು ಧಾರಣೆ ಮಾಡಿ, ಭಸ್ಮವನ್ನು ಧಾರಣೆ ಮಾಡಿ, ಅಸ್ಥಿಗಳನ್ನು ಧಾರಣೆ ಮಾಡಿ ಸಂಚಾರವನ್ನು ಮಾಡುವವರಾಗಲಿ, ಶಿವದೀಕ್ಷೆಯಲ್ಲ ಯಾವಾಗಲೂ ನೀವು ನಿರತರಾಗಲಿ. ಎಲ್ಲಿ ಮದ್ಯ ಪೂಜ್ಯವಾಗ್ತಾ ಇದೆ ಅಂತಹ ಯಜ್ಞಯಾಗಗಳಲ್ಲಿ ನಿಮಗೆ ಹವಿರ್ಭಾಗ ಬರುವಂಥದ್ದಾಗಲಿ ಅಂತ ಭೃಗು ಮಹರ್ಷಿಗಳು ಪ್ರತಿ ಶಾಪವನ್ನು ಕೊಟ್ಟಿದ್ದಾರೆ. ಹೀಗೆ ಇವರು ಅವರು ಶಾಪವನ್ನು ಕೊಡ್ತಾರೆ, ಅವರು ಇವರು ಶಾಪವನ್ನು ಕೊಡ್ತಾರೆ, ಹೀಗೆ ಪರಸ್ಪರವಾಗಿ ಶಾಪಗಳ ಪ್ರಧಾನ ಯಾವಾಗ ನಡೀತಾ ಇದೆ. ರುದ್ರದೇವರ ಮನಸ್ಸಿಗೆ ಬಹಳ ಖಿನ್ನವಾಯಿತು, ಬಹಳ ಬೇಸರವಾಯಿತು, ಅವರಿಗೆ ದುಃಖವಾಗ್ತಾ ಇದೆ. ತಸ್ಯ ಇವಂ ಮದದ ಶಾಪಂ ಭೃಗೋಸ ಭಗವಾನ್ ಭವಃ ನಿಶ್ಚಕ್ರಾಮದ ಕಿಂಚಿತ ವಿಮಾನ ಇವ ಸಾನುಗಃ. ಸ್ವಲ್ಪ ದುಃಖವಾದಂತೆ ಆಗಿದೆ ಅವರಿಗೆ. ಇಂತಹ ಶಾಪವನ್ನು ನೋಡಿ ಆ ಸ್ಥಳವನ್ನು ಬಿಟ್ಟು, ಸಭಾಮಂಟಪವನ್ನು ಬಿಟ್ಟು ಹೊರಗೆ ನಡೆದು ಬಿಟ್ಟಿದ್ದಾರೆ ರುದ್ರದೇವರು. ಇಷ್ಟೆಲ್ಲ ಕಥೆಯನ್ನು ಹೇಳಿ ಮೈತ್ರೇಯರು ಮತ್ತೆ ಕಥೆಯನ್ನು ನಿರೂಪಣೆ ಮಾಡ್ತಾರೆ. ಇಷ್ಟ್ವಾಸ ವಾಜಪೇಯೇನ ಬ್ರಹ್ಮಿಷ್ಟೋ ಭೂಯ ಏವಚ ಬೃಹಸ್ಪತಿ ಸಮಂ ನಾಮ ಸಮಾರೇಭೇ ಕೃತುತ್ತಮಂ.
ದಕ್ಷ ಪ್ರಜಾಪತಿಗೆ ಸಿಟ್ಟು ಕಮ್ಮಿ ಆಗಲಿಲ್ಲ. ಶಾಪವನ್ನು ಕೊಟ್ಟಿದ್ದಾನೆ, ಶಾಪವನ್ನು ಪಡೆದುಕೊಂಡಿದ್ದಾನೆ, ಇಷ್ಟೆಲ್ಲ ಸಂಗತಿಗಳು ನಡೆದರೂ ಕೂಡ ದಕ್ಷ ಪ್ರಜಾಪತಿಗೆ ಮಾತ್ರ ರುದ್ರದೇವರ ಮೇಲೆ ಸಿಟ್ಟು ಕಮ್ಮಿ ಆಗಲಿಲ್ಲ. ಸಿಟ್ಟು ಇನ್ನೂ ಭಾಳ ಜಾಸ್ತಿ ಆಗ್ತಾ ಇದೆ. ರುದ್ರದೇವರಿಗೆ ಇನ್ನೂ ಅವಮಾನವನ್ನು ಮಾಡಬೇಕು ಅಂಥೇಳಿ ಒಂದು ದೊಡ್ಡ ಯಾಗವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಬೃಹಸ್ಪತಿ ಸತ್ರವನ್ನು ಮಾಡಲಿಕ್ಕೆ ಆರಂಭ ಮಾಡಿದ್ದಾನೆ. ಆ ಬೃಹಸ್ಪತಿ ಸತ್ರಕ್ಕೆ ಎಲ್ಲರನ್ನೂ ಆಹ್ವಾನ ಮಾಡಿದ್ದಾನೆ. ರುದ್ರದೇವರು ಸತೀದೇವಿಯನ್ನು ಮಾತ್ರ ಬಿಟ್ಟು ಇತರ ಎಲ್ಲ ದೇವತೆಗಳನ್ನು ಕೂಡ ಅಲ್ಲಿ ಆಹ್ವಾನ ಮಾಡಿದ್ದಾನೆ. ದಕ್ಷ ಪ್ರಜಾಪತಿಯ ಆಹ್ವಾನಕ್ಕೆ ಅನುಗುಣವಾಗಿ ಎಲ್ಲ ದೇವತೆಗಳು ಕೂಡ ವಿಮಾನಾರೂಢರಾಗಿ ದಕ್ಷ ಪ್ರಜಾಪತಿಯ ಮನೆಗೆ ಬರ್ತಾ ಇದ್ದಾರೆ. ಆಕಾಶ ಮಾರ್ಗದಲ್ಲಿ ಸತೀದೇವಿ ನೋಡ್ತಾಳೆ, ಎಲ್ಲರೂ ಕೂಡ ಹೊರಗೆ ಹೊರಟಿದ್ದಾರೆ. ಯಾಕೆ ಹೊರಟಿದ್ದಾರೆ ಅಂತ ಕೇಳಲು ಸುದ್ದಿ ಗೊತ್ತಾಯ್ತು ಅವಳಿಗೆ, ತನ್ನ ತಂದೆ ಬೃಹಸ್ಪತಿ ಸತ್ರವನ್ನು ಮಾಡ್ತಾ ಇದ್ದಾನೆ ಅಂತ. ಆಗ ಅವಳಿಗೆ ಕೂಡ ಅಪೇಕ್ಷೆ ಬಂತು, ನಾನು ಕೂಡ ನನ್ನ ತಂದೆಯ ಮನೆಗೆ ಹೋಗಬೇಕು ಅಂತೇಳಿ, ಬಹಳ ತವರ ಮನೆಗೆ ಹೋಗಬೇಕು ಅಂತೇಳಿ ಬಹಳ ಅಪೇಕ್ಷೆ ಉಂಟಾಗಿದೆ. ನೇರವಾಗಿ ರುದ್ರದೇವರ ಬಳಿ ಬಂದು ಪ್ರಾರ್ಥನೆ ಮಾಡ್ತಾಳೆ ಸತೀದೇವಿ. ಸತ್ಯುವಾಚ ಪ್ರಜಾಪತೇಸ್ತೆ ಶುಚರಸ್ಯ ಸಾಂಪ್ರತಂ ನಿರ್ಯಾಪಿತೋ ಯಜ್ಞ ಮಹೋತ್ಸವ ಕಿಲ ವಯಂಚ ತತ್ರ ಅಭಿಸರಾಮ ರಾಮತೆ ಯದ್ಯರ್ಥಿತಾಮಿ ವಿಭುಧಾ ವ್ರಜಂತಿ ಹಿ. ನನ್ನ ತಂದೆ ದೊಡ್ಡ ಯಾಗವನ್ನು ಮಾಡ್ತಾ ಇದ್ದಾನೆ, ಆ ಯಾಗಕ್ಕೆ ಎಲ್ಲ ದೇವತೆಗಳು ಕೂಡ ಪರಿವಾರ ಸಮೇತರಾಗಿ ಹೋಗ್ತಾ ಇದ್ದಾರೆ ವಿಮಾನಾರೂಢರಾಗಿ. ನಾವು ಕೂಡ ಹೋಗೋಣ ಅಲ್ಲಿಗೆ, ನೀವು ಕೂಡ ನನ್ನ ಜೊತೆಗೆ ಬರಬೇಕು. ಯಾಕೆ ಹೋಗಬೇಕು ಅದಕ್ಕೆ ಕಾರಣವನ್ನು ಕೊಡ್ತಾಳೆ ಸತೀದೇವಿ. ತಸ್ಮಿನ್ ಭಗಿನ್ಯೋ ಮಮ ಭರ್ತೃಭಿ ಸ್ವಕೈಹಿ ಧ್ರುವಂ ಗಮಿಷ್ಯಂತಿ ಸುಹೃದ್ದಿದೃಕ್ಷವ. ಆ ತನ್ನ ತಂದೆ ಮಾಡತಕ್ಕಂಥ ಯಜ್ಞಕ್ಕೆ ನನ್ನ ಎಲ್ಲ ಅಕ್ಕಂದಿರು ಬಂದಿರ್ತಾರೆ, 16 ಜನ ಹೆಣ್ಣುಮಕ್ಕಳು ದಕ್ಷ ಪ್ರಜಾಪತಿಗೆ, ಕೊನೆಯವಳು ಸತೀದೇವಿ, 15 ಜನ ಅಕ್ಕಂದಿರಿದ್ದಾರೆ. ನನ್ನ ಎಲ್ಲ ಅಕ್ಕಂದಿರು ಕೂಡ ತಮ್ಮ ತಮ್ಮ ಗಂಡನೊಡನೆ ಮಕ್ಕಳನೊಡನೆ ಪರಿವಾರ ಸಮೇತರಾಗಿ ಆ ಯಜ್ಞ ಮಂಟಪಕ್ಕೆ ಬಂದಿರ್ತಾರೆ. ಅವರೆಲ್ಲರನ್ನ ನೋಡಿದಂತಾಗತ್ತೆ, ಮಾತನಾಡಿದಂತಾಗತ್ತೆ. ಆದ್ದರಿಂದಾಗಿ ಅಹಂಚ ತಸ್ಮಿನ್ ಭವತಾ ಅಭಿಕಾಮಯೇ ಸಹೋಪನೀತಂ ಪರಿಭರ್ರಮರೀತಂ. ನಾನು ಕೂಡ ನಿಮ್ಮ ಜೊತೆಗೆ ಅಲ್ಲಿಗೆ ಹೋಗಬೇಕು ಅಂತ ಬಹಳ ಅಪೇಕ್ಷೆ ಉಂಟಾಗ್ತಾ ಇದೆ ನನಗೆ, ದಯಮಾಡಿ ನನ್ನ ಜೊತೆಗೆ ಬರಬೇಕು ಅಂಥೇಳಿ ಪ್ರಾರ್ಥನೆ ಮಾಡ್ತಾಳೆ ಸತ್ಯದೇವಿ. ಪ್ರಾರ್ಥನೆ ಏನೇನು ಮಾಡ್ತಾ ಇದ್ದೀ, ಎಲ್ಲ ದೇವತೆಗಳು ಯಾಕೆ ಹೋಗ್ತಾ ಇದ್ದಾರೆ? ಎಲ್ಲರ ದೇವತೆಗಳಿಗೆ ದಕ್ಷ ಪ್ರಜಾಪತಿ ಆಮಂತ್ರಣವನ್ನು ಕೊಟ್ಟಿದ್ದಾನೆ, ನಮಗೆ ಆಮಂತ್ರಣವನ್ನೇ ಕೊಟ್ಟಿಲ್ಲ, ಕರೆದೇ ಇಲ್ಲ. ದಕ್ಷ ಪ್ರಜಾಪತಿ ಕರೆದೇ ಇದ್ದಂಥ ಯಜ್ಞ ಮಂಟಪಕ್ಕೆ ನಾವು ಹೋಗುವುದಾದರೂ ಹೇಗೆ ಅಂತ ಪ್ರಶ್ನೆ ಮಾಡಿಕೊಂಡು ಸತೀದೇವಿ ಉತ್ತರವನ್ನು ಕೊಡ್ತಾಳೆ. ಕಥಂ ಸುತಾಯ ಪಿತೃದೇಹ ಕೌತುಕಂ ನಿಶಮ್ಯ ದೇಹ ಸೂರ್ಯವರ್ಯ ನಿಂಗತೆ. ತನ್ನ ತಂದೆಯ ಮನೆಯಲ್ಲಿ ಉತ್ಸವ ನಡೀತಾ ಇದೆ ಅಂತ ಗೊತ್ತಾದ ಮೇಲೆ ಯಾವ ಮಗಳಿಗೆ ತಾನೇ ಹೋಗದೇ ಇರಲಿಕ್ಕೆ ಅಪೇಕ್ಷೆ ಆಗತ್ತೆ? ಅನಾಹುತಾಪ್ಯಭಿಯಂತಿ ಸೌರದಾತ್ ಭರ್ತುರ್ ಗುರೋರ್ ದೇಹ ಕೃತಶ್ಚ ಕೇತನಂ. ಆಹ್ವಾನ ಇಲ್ಲವಲ್ಲ, ಹೇಗೆ ಹೋಗೋದು ಅಂತ ಪ್ರಶ್ನೆ ಮಾಡಬೇಡ್ರಿ. ಮೂರು ಜನರ ಮನೆಗೆ ಆಹ್ವಾನ ಇಲ್ಲದೆ ಹೋದರೂ ಹೋಗಬೇಕಂತ, ಗಂಡನ ಮನೆ, ಗುರುಗಳ ಮನೆ, ತನ್ನ ತಂದೆ ತಾಯಿಗಳ ಮನೆಗೆ ಆಹ್ವಾನ ಇಲ್ಲದೆ ಹೋದರೂ ಕೂಡ ಹೋಗಬಹುದು ಅಂತ ಧರ್ಮಶಾಸ್ತ್ರ ಇದೆ. ಹಾಗಾಗಿ ತಂದೆಯ ಆಮಂತ್ರಣ ಇಲ್ಲದೆ ಹೋದರೂ ಕೂಡ ನಾವು ಹೋದರೆ ಏನು ತಪ್ಪಾಗೋದಿಲ್ಲ, ದಯಮಾಡಿ ಬರಬೇಕು ಅಂತ ಬಹಳವಾಗಿ ವಿನಮ್ರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಸತೀದೇವಿ. ಆಗ ರುದ್ರದೇವರು ಉತ್ತರ ಕೊಡ್ತಾರೆ. ಶಂಭುರುವಾಚ ತ್ವಯೋಜಿತಂ ಶೋಭನಮೇವ ಶೋಭನೆ ಅನಾಹುತ ಅಪ್ಯಭಿಯಂತಿ ಬಂಧುಷು. ಒಳ್ಳೆಯ ಚೆನ್ನಾಗಿ ಮಾತನಾಡ್ತಾ ಇದ್ದೆ ಸತೀದೇವಿ, ನೀನು ಹೇಳಿದ್ರೆ ಸರಿ ಇದೆ. ಅನಾಹುತ ಅಪಿ ಅಭಿಯಂತಿ ಬಂಧುಷು, ಆಹ್ವಾನ ಇಲ್ಲದೆ ಹೋದರೂ ಕೂಡ ಬಂಧುಗಳ ಮನೆಗೆ, ತಂದೆ ತಾಯಿಗಳ ಮನೆಗೆ ಹೋಗಬಹುದು. ಯಾವಾಗ ಸ್ವಲ್ಪ ಗಮನ ಕೆಟ್ಟು ಕೇಳು. ತೇ ಯದ್ಯನುತ್ಪಾದಿತ ದೋಷದೃಷ್ಟಯ ಬಲಿಯಸಾನಾತ್ಮ ಮದೇನ ಮನ್ಯೋನ. ಯಾವಾಗ ಹೋಗಬಹುದು? ನಮ್ಮ ಮೇಲೆ ಅವರಿಗೆ ಬಹಳ ಅಂತಃಕರಣ ಇರಬೇಕು, ಪ್ರೀತಿ ಇರಬೇಕು, ನಮ್ಮ ಮೇಲೆ ಒಳ್ಳೆಯ ಆದರವನ್ನು ಮಾಡ್ತಿರಬೇಕು. ಕರೆಯೋದು ಅಕಸ್ಮಾತ್ತಾಗಿ ಮರೆತಿದ್ದರೆ ನಾವು ಹೋಗ್ಬೋದು. ನಾವು ಯಾವಾಗ ಹೋಗೋಣದರಿಂದ ಅವರಿಗೆ ಬಹಳ ಸಂತೋಷವಾಗಬೇಕು, ನಮ್ಮನ್ನು ಆದರ ಮಾಡಬೇಕು ಅಂಥ ಪ್ರಸಂಗ ಇದ್ದರೆ ಆಹ್ವಾನ ಇಲ್ಲದೆ ಹೋದರೂ ಕೂಡ ಹೋಗಬಹುದಾಗಿತ್ತು. ಆದರೆ ದಕ್ಷ ಪ್ರಜಾಪತಿ ಯಾಕೆ ಆಮಂತ್ರಣ ಕೊಟ್ಟಿಲ್ಲ, ಎಲ್ಲರಿಗೂ ಆಮಂತ್ರಣವನ್ನು ಕೊಟ್ಟು ನಮಗೆ ಯಾಕೆ ಕೊಟ್ಟಿಲ್ಲ, ಏನೋ ಮರೆತು ಬಿಟ್ಟಿದ್ದಾನೆ ಅಂತ ತಿಳ್ಕೋಬೇಡ. ಉದ್ದೇಶಪೂರ್ವಕವಾಗಿ ನಮಗೆ ಆಮಂತ್ರಣ ಕೊಟ್ಟಿಲ್ಲ, ನನ್ನ ಮೇಲೆ ಅವನಿಗೆ ಸಿಟ್ಟು ಬಂದಿದೆ, ಅವಮಾನ ಮಾಡಬೇಕು ಅಂತ ಅಪೇಕ್ಷೆ ಇದೆ ಅವನಿಗೆ. ಹೀಗಾಗಿ ಉದ್ದೇಶಪೂರ್ವಕವಾಗಿ ನನಗೆ ಆಮಂತ್ರಣವನ್ನು ಕೊಟ್ಟಿಲ್ಲ,
ಹೀಗಾಗಿ ಆಮಂತ್ರಣ ಕೊಡದೇ ಹೋದಾಗ ಹೋಗೋದು ತಪ್ಪಾಗತ್ತೆ. ಇಷ್ಟಾಗಿ ನಾವೇನಾದರೂ ಹೋದ ಪಕ್ಷದಲ್ಲಿ ಏನಾಗತ್ತಲ್ಲಿ? ರುದ್ರದವರು ಹೇಳ್ತಾರೆ, ತಥಾದೇವರನ್ನ ಪ್ರದನೇ ಶಿಲೀಮುಖೈ ಶೀತೇರ್ಧಿತಾಂಗೋ ಹೃದಯೇನ ದೂಯತ ಸ್ವಾನಾಂ ಯಥಾ ವಕ್ರಧಿಯಾಂ ದುರುಕ್ತಿಭಿ ದಿವಾನಿಶಂ ತಪ್ಪಿತಿ ಮರ್ಮತಾಡಿತಃ. ಅಲ್ಲಿ ಹೋದ ಏನಾಗತ್ತೆ ಅಂತ ರುದ್ರರು ಹೇಳ್ತಾರೆ, ನಮ್ಮ ಮೇಲೆ ಬಹಳ ಸಿಟ್ಟು ಬಂದಿದೆ ದಕ್ಷ ಪ್ರಜಾಪತಿಗೆ, ನಮ್ಮ ಮೇಲೆ ಅವಮಾನ ಮಾಡುವ ಉದ್ದೇಶ ಇಟ್ಕೊಂಡಿದ್ದಾನೆ. ನಾವು ಅಲ್ಲಿ ಹೋದರೂ ಕೂಡ ಯಾರೂ ಸರಿಯಾಗಿ ಮಾತನಾಡಿಸೋದಿಲ್ಲ, ಎಲ್ಲರೂ ನಮ್ಮನ್ನು ಅವಮಾನ ಮಾಡ್ತಾರೆ, ಬಹಳ ಕೊಂಕಾಗಿ ಮಾತನಾಡ್ತಾರೆ, ಬೈತಾರೆ, ನಿಂದನೆ ಮಾಡ್ತಾರೆ. ಅವರು ಮಾತನಾಡ್ತಕ್ಕಂತಹ ಮಾತುಗಳು ಎಷ್ಟು ನಮಗೆ ದುಃಖವನ್ನು ಕೊಡುತ್ತೆ ಅಂತಂದರೆ ದೃಷ್ಟಾಂತವನ್ನು ಕೊಡ್ತಾರೆ ರುದ್ರದೇವರು. ಯುದ್ಧ ಭೂಮಿಯಲ್ಲಿ ಸೈನಿಕ ಶತ್ರುಗಳಿಂದ ಅಂಗಾಂಗಗಳನ್ನು ಕಡಿಸಿಕೊಂಡವನಾಗಿ ಕೈಕಾಲುಗಳು ಕತ್ತರಿಸಿಕೊಂಡವನಾಗಿ ಬಿದ್ದಾಗ ಎಷ್ಟು ದುಃಖವನ್ನು ಪಡ್ತಿರ್ತಾನೆ. ಶತ್ರುಗಳ ಬಾಣವನ್ನು ಬಿಟ್ಟು ಇವನ ಕೈಕಾಲನ್ನು ಕತ್ತರಿಸಿದ್ದಾರೆ, ಯುದ್ಧ ಭೂಮಿಯಲ್ಲಿ ಮಲಗಿದ್ದಾನೆ. ಅಂತಹ ಒಬ್ಬ ಸೈನಿಕ ಯೋಧ ಎಷ್ಟು ದುಃಖವನ್ನು ಪಡ್ತಾನೆ? ಅದಕ್ಕಿಂತ ಹೆಚ್ಚು ದುಃಖ ನಮಗೆ ಅಲ್ಲೋದ್ರೆ ಆಗತ್ತೆ. ಯಾಕೆ? ಆ ಯೋಧ ಎಷ್ಟು ದುಃಖವನ್ನು ಪಡ್ತಾನೆ? ಮರಣ ಆಗುವವರೆಗೆ ಮಾತ್ರ ದುಃಖವನ್ನು ಅನುಭವಿಸ್ತಾನೆ, ಸ್ವಲ್ಪ ಹೊತ್ತಿಗೆ ಅವನಿಗೆ ಎಸತೋಗಿಬಿಡ್ತಾನೆ. ಆದರೆ ಆ ಬಂಧುಗಳು ಅವಮಾನ ಮಾಡಬೇಕು ಎಂಬ ಉದ್ದೇಶದಿಂದ ಏನು ಕೊಂಕಾಗಿ ಮಾತನಾಡ್ತಾರೆ, ನಿಂದನೆ ಮಾಡ್ತಾರೆ, ಬೈತಾರಲ್ಲ, ಅಂತಹ ಒಂದು ಕ್ರೂರವಾದ ಮಾತುಗಳಿಂದ ದಿವಾನಿಶಂ ತಪ್ಪಿತಿ ಮರ್ಮತಾಡಿತಃ. ಒಂದು ಹಗಲಲ್ಲ, ಒಂದು ರಾತ್ರಿಯಲ್ಲ, ಪ್ರತಿನಿತ್ಯವೂ ಕೂಡ ನಾವು ದುಃಖಿತರಾಗಿ ಇರಬೇಕಾದ ಪ್ರಸಂಗ ಬರ್ತಾ ಇದೆ. ಇದಾಗಿ ಅಲ್ಲಿ ಹೋಗುವುದು ಸರಿಯಲ್ಲ. ಮತ್ತೊಂದು ಮಾತನ್ನು ಹೇಳ್ತಾರೆ ರುದ್ರದೇವರು, ನೀನು ದಕ್ಷ ಪ್ರಜಾಪತಿಗೆ ಮುದ್ದು ಮಗಳು, ಬಹಳ ಪ್ರೀತಿ ನಿನ್ನ ಮೇಲೆ ದಕ್ಷ ಪ್ರಜಾಪತಿಗೆ, ನನ್ನ ಬಹಳ ಪ್ರೀತಿಯ ಮಗಳು ಬಂದಿದ್ದಾಳೆ ಅಂತ ಆದರ ಮಾಡ್ತಾರೆ ಅಂತ ನೀ ತಿಳ್ಕೊಂಡಿದ್ದಿ. ಆದರೆ ನೀನು ಯದ್ಯಪಿ ಮುದ್ದು ಮಗಳಾದರೂ ಕೂಡ ನಿನ್ನನ್ನು ಮಗಳು ಅಂತ ಕಾಣೋದಿಲ್ಲ, ಅವರು ರುದ್ರದೇವರ ಹೆಂಡತಿ ಅಂತ ನೋಡ್ತಾರೆ. ಅಥಾಪಿ ಮಾನಂ ನಪಿತು ಪ್ರಪಸ್ಯತೆ ಮದಾಶ್ರಯಾತ್ಕ ಪರಿತಪ್ಯತೆ ಯತಃ. ನನ್ನ ಮಗಳಾಗಿ ನಿನ್ನನ್ನು ನೋಡೋದಿಲ್ಲ ದಕ್ಷ ಪ್ರಜಾಪತಿ ಈ ಸಂದರ್ಭದಲ್ಲಿ, ರುದ್ರದೇವರ ಹೆಂಡತಿ ಅಂತ ನೋಡ್ತಾರೆ. ರುದ್ರದೇವರ ಮೇಲೆ ನನ್ನ ಮೇಲೆ ಸಿಟ್ಟಿದೆಯಲ್ಲ, ನನ್ನ ಮೇಲಿನ ಸಿಟ್ಟನ್ನು ನಿನ್ನ ಮೇಲೆ ತೀರಿಸ್ಕೊಳ್ತಾನೆ ದಕ್ಷ ಪ್ರಜಾಪತಿ. ಹೀಗಾಗಿ ನಿನಗೆ ಅಲ್ಲಿ ಹೋದರೆ ನಿಜವಾಗಿ ಗೌರವ ಸಿಗೋದಿಲ್ಲ ಅಂತ ರುದ್ರದೇವರು ತಿಳಿ ಮಾತನ್ನು ಹೇಳ್ತಾರೆ. ಸತೀದೇವಿ ಕೇಳ್ತಾಳೆ, ಹಾಗಾದರೆ ಅಪರಾಧ ಮಾಡಿದ್ದು ನೀವು? ಹಾಗಾದರೆ ನನ್ನ ತಂದೆ ಸಭಾಮಂಟಪಕ್ಕೆ ಬಂದಾಗ ಎದ್ದು ನಿಂತು ಗೌರವವನ್ನು ಕೊಡಬೇಕಾಗಿತ್ತು, ನೀವು ಹಾಗಾದರೆ ಯಾಕೆ ಕೊಡಲಿಲ್ಲ? ಹಾಗಾದ ನೀವು, ನಿಮ್ಮ ತಪ್ಪಲ್ಲವೇ ಹಾಗಾದರೆ ಅಂತ ಕೇಳಿದಾಗ ರುದ್ರದೇವರು ಉತ್ತರ ಕೊಡ್ತಾರೆ. ಶಂಭುರುವಾಚ, ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿತಸ್ಸು ಮಧ್ಯಮೇ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯೈವ ನ ದೇಹ ಮಾನಿನೇ. ಸತೀದೇವಿ ಕೇಳು, ನಮಸ್ಕಾರವನ್ನು ಮಾಡುವುದು ಎರಡು ವಿಧವಾದ ಪ್ರಸಂಗ ಬರುತ್ತೆ. ಚಿಕ್ಕವರು ದೊಡ್ಡವರಿಗೆ ನಮಸ್ಕಾರ ಮಾಡುವುದು ಒಂದು ಪ್ರಸಂಗ, ದೊಡ್ಡವರು ಚಿಕ್ಕವರಿಗೆ ನಮಸ್ಕಾರ ಮಾಡಬೇಕಾದ ಪ್ರಸಂಗವೂ ಬರುತ್ತೆ. ಆ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಾಗಾದರೆ ಅದನ್ನು ರುದ್ರದೇವರು ಹೇಳ್ತಾರೆ. ಚಿಕ್ಕವರು ದೊಡ್ಡವರಿಗೆ ನಮಸ್ಕಾರವನ್ನು ಮಾಡುವಾಗ ಆ ದೇಹದಲ್ಲಿರತಕ್ಕಂಥ ಜೀವ ಏನಿದ್ದಾನೆ ಜೀವರಿಗೂ ನಮಸ್ಕಾರ, ಜೀವಾಂತರಯಾಮಿಯಾದ ಭಗವಂತನೂ ನಮಸ್ಕಾರ, ಇಬ್ಬರಿಗೆ ನಮಸ್ಕಾರವನ್ನು ಮಾಡಬೇಕಲ್ಲಿ. ಅದೇ ದೊಡ್ಡವರು ಚಿಕ್ಕವರಿಗೆ ನಮಸ್ಕಾರ ಮಾಡಬೇಕಾದ ಪ್ರಸಂಗ ಬರುತ್ತೆ. ನೀವೆಲ್ಲ ಒಂದು ಉದಾಹರಣೆ ಹೇಳ್ತೇನೆ, ಷಷ್ಠಿಯನ್ನು ಮಾಡುವಾಗ ಚಿಕ್ಕ ಚಿಕ್ಕ ಬ್ರಹ್ಮಾಚಾರ್ಯನ ಕಡೆದು ಊಟಕ್ಕೆ ಹಾಕ್ತೀರಿ, ಊಟಕ್ಕೆ ಹಾಕಿದ ಮೇಲೆ ದಕ್ಷಿಣೆಯನ್ನು ಕೊಟ್ಟು ನಮಸ್ಕಾರ ಮಾಡ್ತೀರಿ. ನೀವು ವಯಸ್ಸಿನಲ್ಲಿ ದೊಡ್ಡವರು, ಬ್ರಹ್ಮಚಾರಿ ಚಿಕ್ಕವ, ಅಂಥ ದೊಡ್ಡವರಾದ ನೀವು ಚಿಕ್ಕವರಿಗೆ ನಮಸ್ಕಾರ ಮಾಡೋ ಪ್ರಸಂಗ ಬರುತ್ತೆ. ಹೀಗೆ ಅನೇಕ ಪ್ರಸಂಗಗಳಲ್ಲಿ ದೊಡ್ಡವರು ಚಿಕ್ಕವರಿಗೆ ನಮಸ್ಕಾರ ಮಾಡಬೇಕಾದ ಪ್ರಸಂಗ ಬರುತ್ತೆ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಾಗಾದರೆ, ಗುಹಾಶಯಾಯೇವನ ದೇಹಮಾನನೇ, ಅಂತರ್ಯಾಮಿಯಾದ ಭಗವಂತನೇ ನಮಸ್ಕಾರ ಅಂತ ಅನುಸಂಧಾನವನ್ನು ಮಾಡಿ ಅಂತರ್ಯಾಮಿಯಾದ ಭಗವಂತನೇ ನಮಸ್ಕಾರವನ್ನು ಮಾಡಬೇಕು. ಇದು ಇರುವ ಕ್ರಮ. ನಿಮ್ಮಪ್ಪ ನನಗೆ ಮಾವ, ನಿಜ ಲೋಕದೃಷ್ಟಿಯಲ್ಲಿ ಅವನು ಹಿರಿಯ, ಆದರೆ ತಾರತಮ್ಯ ದೃಷ್ಟಿಯಲ್ಲಿ ಮಾತ್ರ ರುದ್ರದೇವರು ನಾನು ಬಹಳ ಉತ್ತಮನಾಗಿದ್ದೇನೆ, ನನಗಿಂತ ದಕ್ಷ ಪ್ರಜಾಪತಿ ಬಹಳ ಚಿಕ್ಕವನು ತಾರತಮ್ಯ ದೃಷ್ಟಿಯಲ್ಲಿ. ಹಾಗಾಗಿ ನಾನು ದೊಡ್ಡವ, ಆ ದೊಡ್ಡವನಾದ ನಾನು ದಕ್ಷ ಪ್ರಜಾಪತಿ ನಮಸ್ಕಾರ ಮಾಡಬೇಕಾದ ಪ್ರಸಂಗ ಬಂದರೂ ಕೂಡ ಅಂತರ್ಯಾಮಿಯಾದ ಭಗವಂತನ ನಾನು ನಮಸ್ಕಾರವನ್ನು ಮಾಡಬೇಕು. ಆ ಕೆಲಸ ನಾನು ಮಾಡೇ ಮಾಡಿದ್ದೇನೆ, ಕುಡಿತ ಧ್ಯಾನವನ್ನು ಮಾಡ್ತಾ ದಕ್ಷ ಪ್ರಜಾಪತಿ ಅಂತರ್ಯಾಮಿಯಾದ ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತಾ ಧ್ಯಾನವನ್ನು ಮಾಡ್ತಾ ಇದ್ದೆ ನಾನು. ಹಾಗಾಗಿ ನಾನು ದಕ್ಷ ಪ್ರಜಾಪತಿ ಏನು ಗೌರವವನ್ನು ಕೊಡಬೇಕು, ಕೊಟ್ಟಿದ್ದೇನೆ ಖಂಡಿತವಾಗಿ, ನಾನು ತಪ್ಪಿಲ್ಲ ಅಂತ ರುದ್ರದೇವರು ಉತ್ತರವನ್ನು ಕೊಡ್ತಾರೆ. ಇಷ್ಟೆಲ್ಲ
ತಿಳಿಯಾದ ಮಾತುಗಳಿಂದ ಹೆಂಡತಿಗೆ ತಿಳಿಸಿ ಹೇಳಿದರೂ ಕೂಡ ತನ್ನ ತವರ ಮನೆಗೆ ಹೋಗಬೇಕು ಅಂತ ಬಹಳ ಹಠ ಹಿಡಿದಿದ್ದಾಳೆ ಸತೀದೇವಿ, ಹೋಗಲೇಬೇಕು ಅಂತ. ಆಗ ವೃದ್ಧದೇವರನ್ನು ಎಚ್ಚರಿಕೆಯನ್ನು ಕೊಡ್ತಾರೆ, ಇಷ್ಟೆಲ್ಲ ನಾನು ಹೇಳಿದರೂ ಕೂಡ ನೀನು ನನ್ನ ಮಾತನ್ನು ಉಲ್ಲಂಘನ ಮಾಡಿ ನಿನ್ನ ತಂದೆಯ ಮನೆಗೆ ಹೋದದ್ದೇ ಆದರೆ ಸಂಭಾವಿತಸ್ಯ ಸ್ವಜನಾತ್ ಪರಾಭವ ಯದಾಸ ಸದ್ಯೋ ಮರಣಾಯ ಕಲ್ಪತೆ, ಅಲ್ಲಿ ನಿನಗೆ ಮಂಗಳವಾಗೋದಿಲ್ಲ, ಅದು ಮರಣದಲ್ಲಿ ಪರಿವಸಾನವಾಗತ್ತೆ, ಎಚ್ಚರಿಕೆ ಇಟ್ಕೋ ಅಂತ ಎಚ್ಚರಿಕೆಯನ್ನು ಕೊಟ್ಟು ಹೇಳ್ತಾರೆ. ಆಗ ಬಹಳ ದುಃಖವಾಗಿದೆ ಸತೀದೇವಿಗೆ, ನೀವೇನಾರು ಹೇಳ್ರಿ ನಾನು ಹೋಗಲೇಬೇಕು ಅಂತೇಳಿ ಬಹಳ ಹಠದಿಂದಾಗಿ ಆ ವೃದ್ಧದೇವರು ಸುಮ್ಮನೆ ಕೂತಿದ್ದಾರೆ. ಸತ್ಯದೇವಿ ಹೊರಟು ಬಿಟ್ಟಿದ್ದಾಳೆ ಅಲ್ಲಿಂದ. ತಥೋ ವಿನಶ್ವಸ್ಯ ಸತೀ ವಿಹಾಯಿತಂ ಶೋಕೇನ ಋಷೇಣ ಚ ದೂಯತಾ ವೃದ, ಬಹಳ ರೋಷ ಸಿಟ್ಟು ಬಂದಿದೆ ಅವಳಿಗೆ, ಎದೆ ಕುದಿತಾ ಇದೆ, ರಕ್ತ ಕುದಿತಾ ಇದೆ. ಅಂತಹ ಸಿಟ್ಟಿನಿಂದ ಪತಿಯ ಮಾತನ್ನು ಉಲ್ಲಂಘನ ಮಾಡಿ ಹೊರಟು ಬಿಟ್ಟಿದ್ದಾಳೆ ಕೈಲಾಸದಿಂದ. ಯಾವಾಗ ಹೊರಟಿದ್ದಾಳೆ, ರುದ್ರದೇವರ ಅನೇಕ ಅನುಯಾಯಿಗಳಿರ್ತಾರೆ, ಆ ಎಲ್ಲ ಅನುಯಾಯಿಗಳು ಕೂಡ ಸತೀದೇವಿಯನ್ನು ಹಿಂಬಾಲಿಸಿಕೊಂಡು ಅವರು ಕೂಡ ಹೊರಡ್ತಾರೆ. ನೇರವಾಗಿ ದಕ್ಷ ಪ್ರಜಾಪತಿಯ ಯಜ್ಞಮಂಟಪಕ್ಕೆ ಬರ್ತಾಳೆ. ರುದ್ರದೇವರು ಏನು ಹೇಳ್ತಾರೆ, ಅದೇ ನಡೆಯುತ್ತಲ್ಲಿ ರುದ್ರದೇವ ಹೇಳಿ ಕಳಿಸಿರ್ತಾರೆ, ಅಲ್ಲಿ ನೀನು ಹೋದ್ರೆ ಏನಾಗತ್ತೆ, ಯಾರೂ ನಿನ್ನನ್ನು ಸರಿಯಾಗಿ ಮಾತನಾಡಿಸೋದಿಲ್ಲ, ಗೌರವ ಕೊಡೋದಿಲ್ಲ, ಚುಚ್ಚು ಚುಚ್ಚಿ ಮಾತನಾಡ್ತಾರೆ ಅಂತ ಹೇಳಿರ್ತಾರೆ. ಅದೇ ಪ್ರಸಂಗ ಅಲ್ಲಿ ನಡೀತಾ ಇದೆ, ಯಾರೂ ಕೂಡ ಅವಳಿಗೆ ಮಾತನಾಡಿಸ್ತಾ ಇಲ್ಲ. ತಾಮಾಗತಾಂ ತತ್ರ ನ ಕಶ್ಚನಾದ್ರಿಯತ ವಿಮಾನೆ ತಾಂ ಯಜ್ಞ ಕೃತೋ ಭಯಾಜ್ಜನ. ದಕ್ಷ ಪ್ರಜಾಪತಿ ಆದೇಶ ಮಾಡಿರ್ತಾನೆ, ಸತೀದೇವಿ ರುದ್ರದೇವರು ಬಂದರೆ ಯಾರೂ ಮಾತನಾಡಿಸತಕ್ಕದ್ದಲ್ಲ, ಯಾರೂ ಅವ್ರಿಗೆ ಗೌರವ ಕೊಡಬಾರ್ದು ಅಂತ ಆದೇಶ ಮಾಡಿರ್ತಾನೆ. ಹೀಗಾಗಿ ದಕ್ಷ ಪ್ರಜಾಪತಿಯ ಭಯದಿಂದಾಗಿ ಯಾರೂ ಅವಳನ್ನು ಮಾತನಾಡಿಸೋದಿಲ್ಲ, ಗೌರವವನ್ನು ಕೊಡೋದಿಲ್ಲ. ವೃತ್ತೇ ಸ್ವಸಾರಹ ಜನನಿಂಚ ಸಾದರಾಹ, ತಾಯಿ ಅಕ್ಕಂದ್ರೆ ಮಾತ್ರ ಮಾತನಾಡಿಸ್ತಾ ಇದ್ದಾರೆ, ಅಪ್ಪಿಕೊಂಡು ವಿಷಯ ಕ್ಷೇಮ ವಾರ್ತೆಯನ್ನು ಕೇಳ್ತಾ ಇದ್ದಾರೆ ಪರಸ್ಪರವಾಗಿ. ಆಗ ರುದ್ರದೇವರಿಗೆ ಹವಿಸಿ ಕೊಡಬೇಕಾಗಿತ್ತು, ಯಜ್ಞ ನಡೀತಾ ಇದೆ, ಸತೀದೇವಿ ಕೂತಿದ್ದಾಳೆ. ಯಾವಾಗ ರುದ್ರದೇವರ ಆಹುತಿಯನ್ನು ಹಾಕುವ ಪ್ರಸಂಗ ಬಂತು, ಅರುದ್ರ ಭಾಗಂ ತಮವೇಕ್ಷ ಚಾಧ್ವರಂ ಪಿತ್ರಾಜ ದೇವೇ ಕೃತಹೇಳನಂ ವಿಭೋ. ರುದ್ರದೇವರಿಗೆ ಆವಸನ್ನು ಕೊಡಬೇಕಾಗಿತ್ತು, ರುದ್ರದೇವ ಹೊಸನ್ನು ಕೊಡಬಾರದು ಅಂತ ಆದೇಶ ಮಾಡಿದ್ದ, ರುದ್ರದೇವ ಹೊಸನ್ನು ಕೊಡಲಿಲ್ಲ. ಯಾವಾಗ ಪತಿಗೆ ಅವಮಾನ ಮಾಡಿದ್ದಾರೆ ಹಾಗೆ ಬಹಳ ಸಿಟ್ಟು ಬಂತು ಸತೀದೇವಿ. ಅಲ್ಲಿಯವರೆಗೆ ನೋಡ್ರಿ ವಾದರಾಜರು ಮಾತನ್ನು ಹೇಳ್ತಾರೆ, ರುಕ್ಮಿಣಿ ಶಿವಜಲ್ಲಿ ಹೇಳುವಾಗ ಭೂದೇವಿ ಅವಳ ಹೆಸರು ಕ್ಷಮ ಅಂತ, ಎಲ್ಲವನ್ನೂ ಕ್ಷಮ ಮಾಡ್ತಾಳೆ. ನಾವೇನು ಅಪರಾಧಗಳನ್ನು ಮಾಡ್ತೇವೆ ಭೂಮಿ ಭೂತಾಯಿಯ ಮೇಲೆ ಎಲ್ಲ ಅಪರಾಧವನ್ನು ಮಾಡ್ತೇವೆ, ಎಲ್ಲವನ್ನೂ ಕ್ಷಮ ಮಾಡ್ತಾಳೆ. ಅಂತಹ ಕ್ಷಮ ಹೆಸರು ಪಡೆದಂತಹ ಭೂದೇವಿ ಭಗವಂತನಿಗೆ ಶರಣ ಹೋಗಿದ್ದಾಳೆ. ಯಾಕೆ, ಭೂಮಿಯ ಮೇಲೆ ಅಸುರದ ಕಾಟ ಬಹಳ ಹೆಚ್ಚಾಗಿದೆ, ನನಗನ್ನು ಸಹನ ಮಾಡಲಿಕ್ಕೆ ಆಗ್ತಾ ಇಲ್ಲ, ದಯಮಾಡಿ ಅಸುರ ಸಂಹಾರ ಮಾಡಿ ಭೂಭಾರ ಹರಣ ಮಾಡಬೇಕು ಅಂತ ಈ ಪ್ರಸಂಗದಲ್ಲಿ ವಾದರಾಜನ ಮಾತನ್ನು ಹೇಳ್ತಾರೆ. ಅಲ್ಲ ಆ ಭೂದೇವಿಗೆ ಎಂತೆಂತಹ ಪರ್ವತಗಳನ್ನೇ ಹೊತ್ತಂತಹ ಭೂದೇವಿ ಅಸುರರನ್ನು ಹೊರಲಿಕ್ಕೆ ಏನು ಅವಳಿಗೇನು ಭಾರ ಆಯ್ತು, ಹಾಗಾದರೆ ಈ ಅಸುರರೇನು ಭಾರ ಆದರೆ ಹಾಗಾದರೆ ಅದಕ್ಕಂತಾರೆ. ತಥಾ ಹಿ ಲೋಕೆ ಪತಿನಿಂದಕೇಭ್ಯ ಪತಿವ್ರತಾನ ಅಪರಕ್ವ ಭಾರ, ಅವಳಿಗೆ ಭಾರವಾಯಿತು ಅಂದರೆ ಶಕ್ತಿ ಕಡಿಮೆ ಆಯಿತು ಅಂತ ಅರ್ಥ ಅಲ್ಲ. ಯಾವಾಗ ಅಸುರರು ತನ್ನ ಪತಿಯಾಗಿರತಕ್ಕಂತಹ ಭಗವಂತ ನಿಂದೇನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ವಿಷ್ಣುವಿನ ದ್ವೇಷ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಅದನ್ನು ಸಹಿಸಿಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಭೂದೇವಿಗೆ. ಯಾಕೆ, ಪತಿವ್ರತ ಸ್ತ್ರೀಯರ ಧರ್ಮ ಅದು, ಪತಿವ್ರತ ಸ್ತ್ರೀಯರು ಎಲ್ಲವನ್ನೂ ಸಹನ ಮಾಡ್ತಾರೆ, ತನಗೆ ಎಷ್ಟು ಬೈದರೂ ಬಯಸ್ಕೊಳ್ತಾರೆ, ಆದರೆ ಗಂಡನನ್ನಿಂದ ಮಾಡಿದ್ರೆ ಮಾತ್ರ ಸಹನ ಮಾಡಿಕೊಳ್ಳೋದಿಲ್ಲಂತೆ, ಪತಿವ್ರತೆಯರ ಅದು ಧರ್ಮ ಅಂತ. ಹಾಗೆ ಆ ಸತೀದೇವಿ ತನಗೆ ಅವಮಾನ ಮಾಡಿದ್ದಾರೆ, ಯಾರೂ ಮಾತನಾಡಿಸಿಲ್ಲ, ಇಷ್ಟೆಲ್ಲ ಅವಮಾನ ಆದರೂ ಕೂಡ ಸಹನ ಮಾಡಿದ್ದಾಳೆ. ಯಾವಾಗ ಪತಿಗೆ ಅವಮಾನವಾಗಿದೆ ಸಹನ ಮಾಡಲಿಕ್ಕೆ ಆಗಿಲ್ಲ ಅವಳಿಗೆ, ಆವಾಗ ಆ ಸತೀದೇವಿ ಹೇಳ್ತಾಳೆ, ಭಾಗವತ ಧರ್ಮ ಹೇಳುತ್ತೆ, ಕರ್ಣೋಪಿದಾಯ ನಿರಯ ದಿದಕಲ್ಪೈಷೇ ಧರ್ಮಾವಿತರ್ಯ ಗೃಣವಿರ್ ನುಬಿರಸ್ಯ ಮಾನೆ ಚಿಂದ್ಯಾ ಪ್ರಸಶ್ಯ ಋಷಿ ಮಸದಾಂ ಪ್ರಭುಶ್ಚೇತ್ ಜಿಹ್ವಾನ್ ಅಭೂನಭಿತೋ ವಿಸೃಜಸ್ಸ ಧರ್ಮ. ಸತೀದೇವಿ ಹೇಳ್ತಾಳೆ, ನನ್ನ ಎದುರಿಗೆ ಅಧರ್ಮ ನಡೀತಾ ಇದೆ, ರುದ್ರದೇವರಿಗೆ ಸಲ್ಲಬೇಕಾದ ಆಹುತಿ ಸಲ್ಲುತ್ತಾ ಇಲ್ಲ, ಇಂತಹ ಅವಮಾನವಾಗ್ತಾ ಇದೆಯಲ್ಲ, ಅಧರ್ಮ ನಡೀತಾ ಇದೆ, ಇಂತಹ ಅಧರ್ಮದ ಪ್ರಸಂಗ ಬಂದಾಗ ನಾವೇನು ಮಾಡಬೇಕು, ಧರ್ಮಶಾಸ್ತ್ರ ಏನು ಹೇಳುತ್ತೆ ಅದನ್ನು ಸತ್ಯದೇವಿ ಹೇಳ್ತಾಳೆ. ನಮ್ಮ ಎದುರಿಗೆ ಅವಮಾನ ಅಧರ್ಮ ನಡೀತಾ ಇತ್ತು ಅಂತಾದರೆ ನಮಗೆ ಶಕ್ತಿ ಇದೆ ಆ ಅಧರ್ಮವನ್ನು ತಡೆಯಲಿಕ್ಕೆ, ಶಕ್ತಿ ಇದೆ ಅಂತಾದರೆ ನಾವು ಸಮರ್ಥರಾಗಿದ್ದ ಪಕ್ಷದಲ್ಲಿ ಅಧರ್ಮವನ್ನು ತಡೆಯಬೇಕಂತ.
ಯಾರು ವಿಷ್ಣುವಿನ ನಿಂದನೆಯನ್ನು ಮಾಡ್ತಾ ಇದ್ದಾರೆ, ವಿಷ್ಣು ವೈಷ್ಣವರ ದ್ವೇಷ ಮಾಡ್ತಾ ಇದ್ದಾರೆ, ಅವರ ನಾಲಿಗೆಯನ್ನು ಕತ್ತರಿಸಿ ಅದನ್ನು ವಿರೋಧ ಮಾಡಬೇಕಂತೆ. ಅಷ್ಟು ಸಾಮರ್ಥ್ಯ ಇಲ್ಲ ಅಂತಾದರೆ ಕಿವಿಮುಚ್ಚಿಕೊಂಡು ಆ ಸ್ಥಳದಿಂದ ಹೊರಗೆ ಹೋಗಿಬಿಡಬೇಕಂತೆ. ಎರಡೂ ಮಾಡಲಿಕ್ಕಾಗಲಿಲ್ಲ ಅಂತಂದರೆ ತನ್ನ ದೇಹವನ್ನೇ ಪರಿತ್ಯಾಗ ಮಾಡಬೇಕು, ಪ್ರಾಣವನ್ನೇ ಬಿಡಬೇಕಂತ ಇದು ಧರ್ಮಶಾಸ್ತ್ರ ಹೇಳುವ ನಿಯಮ. ಹೀಗಾಗಿ ಸತೀದೇವಿಗೆ ಏನು ಸಮಸ್ಯೆ ಬಂತು, ತನ್ನ ತಂದೆ ಅಧರ್ಮ ಮಾಡ್ತಾ ಇದ್ದಾನೆ, ತಂದೆಯನ್ನು ವಿರೋಧ ಮಾಡಿ ಅಧರ್ಮವನ್ನು ವಿರೋಧ ಮಾಡುವ ಪ್ರಸಂಗ ಬಂತು, ಆದರೆ ಅಷ್ಟು ಸಾಮರ್ಥ್ಯ ಇಲ್ಲದ ಕಾರಣ ಅವಳು ತನ್ನ ದೇಹವನ್ನೇ ಪರಿತ್ಯಾಗ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿದ್ದಾಳೆ. ಯೋಗವನ್ನು ಚಿಂತನೆ ಮಾಡಿ ಯೋಗಾಗ್ನಿಯಿಂದ ಅವಳು ತನ್ನ ದೇಹವನ್ನು ಬಿಡಬೇಕು ಅಂತ ಸಂಕಲ್ಪವನ್ನು ಮಾಡ್ತಾಳೆ. ಅವಳು ಹೇಳ್ತಾಳೆ, ಏತೇನ ದೇಹೇನ ಹರೇ ಕೃತಾಗ ಸಹ ದೇಹೋದ್ಭವೇನಾಲ ಮಲಂಕೃತ ಕುಜನ್ಮನ. ನೀನು ನನ್ನ ಪತಿಯಾಗಿರತಕ್ಕಂಥ ರುದ್ರದೇವ ಅವಮಾನ ಮಾಡ್ತಾ ಇದ್ದಿ, ಪತಿಗೆ ಅವಮಾನವಾದ ನನಗೆ ಅವಮಾನವಾದಂತೆ, ಎಲ್ಲರೂ ನನ್ನನ್ನು ನೋಡಿ ದಾಕ್ಷಾಯಣಿ ದಾಕ್ಷಾಯಣಿ ಅಂತ ಕರಿತಾ ಇದ್ದಾರೆ, ದಕ್ಷಿಣ ಮಗಳು ಅಂತ. ನೀನು ನನ್ನ ಇಷ್ಟ ಅವಮಾನ ಮಾಡ್ತಾ ಇದ್ದೀನಿ ಅಂದ ಮೇಲೆ ನಾನು ದಾಕ್ಷಾಯಣಿ ಅಂತ ಕರೆಸ್ಕೊಳ್ಳಿಕ್ಕೆ ನನಗೆ ಇಷ್ಟ ಇಲ್ಲ. ನೀನು ಕೊಟ್ಟ ದೇಹ ಇದೇನೋ ಕಾರಣಕ್ಕೋಸ್ಕರವಾಗಿ ನನ್ನನ್ನು ದಕ್ಷಿಣ ಕರೀತಾರಲ್ಲ, ಈ ನೀನು ಕೊಟ್ಟ ದೇಹವೇ ನನಗೆ ಬೇಡ ಅಂಥೇಳಿ ಆ ಹರಿದ್ವೇಷಿಯಾಗಿರತಕ್ಕಂತಹ ಹರದ್ವೇಷಿಯಾಗಿರತಕ್ಕಂತಹ ನೀನು ಕೊಟ್ಟಂತಹ ದೇಹ ನನಗೆ ಬೇಡ ಅಂಥೇಳಿ ಆ ಸತೀದೇವಿ ತನ್ನ ದೇಹವನ್ನು ಪರಿತ್ಯಾಗ ಮಾಡಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿ ಯೋಗಾಗ್ನಿಯಿಂದ ಪ್ರಾಣಾಯಾಮಾದಿಗಳನ್ನು ಮಾಡಿ ಯೋಗಾಗ್ನಿಯನ್ನು ಸೃಷ್ಟಿ ಮಾಡಿಕೊಂಡು ತನ್ನ ದೇಹದಲ್ಲಿ ಆ ಯೋಗಾಗ್ನಿಯಿಂದ ತನ್ನ ದೇಹವನ್ನು ಭಸ್ಮ ಮಾಡಿಕೊಂಡು ಬಿಟ್ಟಿದ್ದ, ದೇಹವನ್ನು ಪರಿತ್ಯಾಗ ಮಾಡಿಬಿಟ್ಟಿದ್ದಾಳೆ ಸತೀದೇವಿ. ಯಾವಾಗ ದೇಹವನ್ನು ಪರಿತ್ಯಾಗ ಮಾಡ್ತಾಳೆ ಒಂದು ಮಾತನ್ನು ಭಾಗವತ ಹೇಳುತ್ತಲ್ಲಿ, ತತಸ್ವಭರ್ತು ಶರಣಾಂಬುಜಾಸವಂ ಜಗದ್ಗುರೋಶ್ಚಿಂತಯತಿ ನಚಾಪರಂ. ಸತೀದೇವಿ ದೇಹವನ್ನು ಪರಿತ್ಯಾಗ ಮಾಡುವಾಗ ಕೊನೆಯ ಕಾಲದಲ್ಲಿ ತನ್ನ ಪತಿಯನ್ನು ಮಾತ್ರ ಸ್ಮರಣೆ ಮಾಡ್ತಾ ಇದ್ದಾಳೆ, ಇನ್ನೇನನ್ನೂ ಸ್ಮರಣೆ ಮಾಡಲಿಲ್ಲ ಅಂತ. ನಮಗೆ ಸಮಸ್ಯೆ ಬರುತ್ತೆ, ದೇಹವನ್ನು ಪರಿತ್ಯಾಗ ಮಾಡಬೇಕಾದರೆ ಸಾಮಾನ್ಯವಾಗಿ ಹೇಳುವ ಧರ್ಮ ಏನು ಹಾಗಾದರೆ, ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಹರಿಸ್ಮರಣೆಯನ್ನು ಯಾವಾಗಲೂ ಮಾಡಬೇಕು, ದೇಹತ್ಯಾಗ ಮಾಡುವ ಕೊನೆಯ ಕಾಲದಲ್ಲಿ ಮಾತ್ರ ವಿಶೇಷವಾಗಿ ಮಾಡಲೇಬೇಕು ಅಂತ ಆಚಾರ್ಯ ದಾಶರಥರು ಹೇಳ್ತಾರೆ. ಸತೀದೇವಿ ದೇಹವನ್ನು ಪರಿತ್ಯಾಗ ಮಾಡುವಾಗ ತನ್ನ ಪತಿಯನ್ನು ಮಾತ್ರ ಸ್ಮರಣೆ ಮಾಡಿದ್ದಾಳೆ, ಯಾರನ್ನೂ ಸ್ಮರಣೆ ಮಾಡಿಲ್ಲ ಅಂತ ಹೇಳಿದಾಗ ಇದು ಹೇಗೆ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಅದಕ್ಕೆ ತಕ್ಷಣದಲ್ಲಿ ಆಚಾರ್ಯ ತಾತ್ಪರ್ಯವನ್ನು ಬರೀತಾರೆ, ನಿರ್ಣಯವನ್ನು ಕೊಡ್ತಾರೆ ಭಾಗವತ ತಾತ್ಪರ್ಯದಲ್ಲಿ. ರುದ್ರಂಚ ಬ್ರಹ್ಮವಾಯೋಚ ವಿಷ್ಣು ದೈವ ಶ್ರಿಯಂ ಗಿರಂ ಉಮಾ ಚಿಂತಯತಿ ದೇಹಂ ತತ್ಯಾಜಾನ್ಯಂ ನ ಚಾಸ್ಮರತ ಇತಿ ತತ್ವನಿರ್ಣಯೇ. ತತ್ವನಿರ್ಣಯ ಎಂಬ ಗ್ರಂಥವನ್ನು ಉದಾಹರಣೆ ಮಾಡಿ ನಿರ್ಣಯವನ್ನು ಕೊಡ್ತಾರೆ. ಸತೀದೇವಿ ವಿಷ್ಣುವನ್ನು, ಬ್ರಹ್ಮದೇವರನ್ನು, ವಾಯುದೇವರನ್ನು, ರುದ್ರದೇವರನ್ನು ಈ ಮೂರನ ಜನರನ್ನು ಮಾತ್ರ ಸ್ಮರಣೆ ಮಾಡಿದ್ದಾಳೆ ಹೊರತು, ರುದ್ರದೇವರನ್ನು ತನಕ ಮಾಡಿದ್ದಾಳೆ ಹೊರತು ಇತರ ದೇವತೆಗಳನ್ನಾಗಲಿ ಇತರ ಜಗತ್ತಿನ ಯಾವ ವಿಚಾರವನ್ನು ಕೂಡ ಅವರು ಮಾಡಲಿಲ್ಲ ಅಂತ ಅಲ್ಲಿ ತಾತ್ಪರ್ಯ. ಹೀಗಾಗಿ ಭಗವಂತನ, ವಾಯುದೇವರ, ರುದ್ರದೇವರ ಸ್ಮರಣೆಯನ್ನು ಮಾಡ್ತಾ ಯೋಗಾಗ್ನಿಯಿಂದ ತನ್ನ ದೇಹವನ್ನು ನಾಶ ಮಾಡಿಕೊಂಡಿದ್ದಾಳೆ ಸತ್ಯದೇವಿ. ಯಾವಾಗ ಸತ್ಯದೇವಿ ಪ್ರಾಣವನ್ನು ಬಿಟ್ಟಿದ್ದಾಳೆ, ತತ್ಪಶ್ಯತಾಂ ಕೇ ಭೂಯಿ ಅದ್ಭುತಂ ಮಹತ ಹಾಹೇತ್ಯವಾದ ಸಮಾನ ಜಾಯತ. ಆಗ ಬಹಳ ದೊಡ್ಡ ಕೋಲಾಹಲ ಉಂಟಾಗಿ ಬಿಟ್ಟಿದೆ, ಎಲ್ಲರೂ ಕೂಡ ದಿಗ್ಭ್ರಾಂತರಾಗಿದ್ದಾರೆ, ಎಲ್ಲ ಕಡೆ ಹಾಹಾಕಾರ ಉಂಟಾಗ್ತಾ ಇದೆ. ಆಗ ದಕ್ಷ ಪ್ರಜಾಪತಿ ಯಜ್ಞ ಮಂಟಪದಲ್ಲಿ ಕುಳಿತಿದ್ದ, ನೋಡ್ತಾನೆ ತನ್ನ ಕಣ್ಣೆದುರಿನಲ್ಲೇ ತನ್ನ ಮಗಳು ಸತೀದೇವಿ ಪ್ರಾಣತ್ಯಾಗವನ್ನು ಮಾಡಿಬಿಟ್ಟಿದ್ದಾಳೆ. ಮಗಳು ಯಾವಾಗ ಮೃತಳಾಗಿದ್ದಾಳೆ, ದೇಹವನ್ನು ಬಿಟ್ಟಿದ್ದಾಳೆ, ಆಗ ದಕ್ಷ ಪ್ರಜಾಪತಿಗೆ ಬಹಳ ಪಶ್ಚಾತ್ತಾಪ ಉಂಟಾಗಿದೆ. ದಕ್ಷಸ್ತು ದೃಷ್ಟ್ವಾ ದುಹಿತು ಸ್ವನಿಮಿತ್ತಂ ವಿನಾಶನಂ ಬಹ್ವತಪ್ಯತ ಘೋರೇಣ ಮಯಾ ಸಾಧು ಕೃತಂಬತ. ನನ್ನ ಒಂದು ಅಪರಾಧದಿಂದಾಗಿ, ನಾನು ಮಾಡಿದ ಅಪರಾಧದಿಂದಾಗಿ ನನ್ನ ಮಗಳು ಪ್ರಾಣವನ್ನು ಬಿಡುವಂತಾಯ್ತಲ್ಲ ಅಂಥೇಳಿ ಬಹಳ ಪಶ್ಚಾತ್ತಾಪ ಪಟ್ಟಿದ್ದಾನೆ ದಕ್ಷ ಪ್ರಜಾಪತಿ. ಈ ಕಡೆ ಸತೀದೇವಿ ಕೈಲಾಸದಿಂದ ಬರುವಾಗ ರುದ್ರದೇವರ ಅನೇಕ ಅನುಯಾಯಿಗಳು ಆ ಸತೀದೇವಿಯನ್ನು ಹಿಂಬಾಲಿಸಿಕೊಂಡು ಬಂದಿದ್ದರು. ಆ ಎಲ್ಲ ರುದ್ರಾನುಯಾಯಿಗಳು ಕೂಡ ಸತೀದೇವಿ ಯಾವಾಗ ಪ್ರಾಣವನ್ನು ಬಿಟ್ಟಿದ್ದಾಳೆ ತಕ್ಷಣದಲ್ಲಿ ಎದ್ದು ನಿಂತುಕೊಂಡು ಅವರೆಲ್ಲ ದಕ್ಷ ಪ್ರಜಾಪತಿಯ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾರೆ, ಎಲ್ಲವೂ ನಾಶ ಮಾಡಬೇಕು ಅಂಥೇಳಿ ಯುದ್ಧ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಆಗ ಭೃಗು ಮಹರ್ಷಿಗಳು ನೋಡ್ತಾ ಇದ್ದಾರೆ, ತೇಷಾಂ ಆಪತತಾಂ ವೇಗಂ ನಿಶಾಮ್ಯ ಭಗವಾನ್ ಭೃಗು ಯಜ್ಞಜ್ಞಗ್ನೇನ ಯಜುಷ ದಕ್ಷಿಣಾಗ್ನೋ ಜುಹಾವಹ. ಆ ಎಲ್ಲ ರುದ್ರದೇವರ ಅನುಯಾಯಿಗಳನ್ನು ದಕ್ಷಿಣಾಗ್ನಿಯಲ್ಲಿ ಹೋಮ ಮಾಡಿ ಸಂಹಾರವನ್ನು ಮಾಡಿಬಿಟ್ಟಿದ್ದಾರೆ ಭೃಗು ಮಹರ್ಷಿಗಳು. ಯಾವಾಗ ಸತೀದೇವಿಯೂ ಮೃತಳಾಗಿ ಹೋಗಿದ್ದಾಳೆ, ರುದ್ರದೇವರ ಅನುಯಾಯಿಗಳು
ದಕ್ಷಿಣಾಗ್ನಿಯಲ್ಲಿ ಹುತರಾಗಿ ಹೋಗಿದ್ದಾರೆ. ಆಗ ನಾರದರ ಮೂಲಕ ದಕ್ಷ ಪ್ರಜಾಪತಿಗೆ ವಾರ್ತೆ ಗೊತ್ತಾಗಿದೆ. ನಾರದರ ಮೂಲಕ ಗೊತ್ತಾದ ತಕ್ಷಣ ರುದ್ರದೇವರು ಬಹಳ ಕ್ರುದ್ಧರಾಗಿದ್ದಾರೆ. ರುದ್ರದೇವರು ಬಹಳ ಕ್ರುದ್ಧರಾಗಿ ನರ್ತನವನ್ನು ಮಾಡ್ತಾ ತನ್ನ ಜಟೆಯನ್ನು ಅಪ್ಪಳಿಸ್ತಾರೆ. ವೀರಭದ್ರನ ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಕ್ರುದ್ಧ ಸುಷ್ಟಾಷ್ಟಪಸವೂರ್ಧಜಿ ಜಟಾನ್ ದೃಢಿಧ್ವನ್ನಿ ಸರೋಗ್ರಜೋರೋಚಿಷಂ ಉತ್ಕೃತ್ಯ ರೌದ್ರಹ ಸಹಸೌತ್ಯತೋ ಹಸನ್ ಗಂಭೀರನಾದೋ ವಿಸದರ್ಜತಾಂಭವಿ. ಉತ್ತಮವಾಗಿರತಕ್ಕಂತಹ ಒಂದು ತಮ್ಮ ಜಟೆಯನ್ನು ಅಪ್ಪಳಿಸಿ ಯಾವಾಗ ಭೂಮಿ ಮೇಲೆ ಒಗಿತಾ ಇದ್ದಾರೆ ತಕ್ಷಣದಲ್ಲಿ ವೀರಭದ್ರ ಹುಟ್ಟಿದ್ದಾನಂತೆ. ವೀರಭದ್ರ ಹುಟ್ಟಿದ ಕೂಡಲೇ ಎಲ್ಲ ಅನೇಕ ಜನ ರುದ್ರದೇವರ ಅನುಯಾಯಿಗಳನ್ನು ತನ್ನ ಸೇನೆಯನ್ನು ತೆಗೆದುಕೊಂಡು ನೇರವಾಗಿ ದಕ್ಷ ಪ್ರಜಾಪತಿಯ ಯಜ್ಞಮಂಟಪಕ್ಕೆ ಬರ್ತಾ ಇದ್ದಾನೆ. ರುದ್ರದೇವರು ಹೇಳಿ ಕಳಿಸಿರ್ತಾರೆ, ಎಲ್ಲ ದಕ್ಷಮಂಟಪವನ್ನು ಪ್ರವೇಶ ಮಾಡಿ ಎಲ್ಲವನ್ನು ನಾಶ ಮಾಡಿ ದಕ್ಷ ಪ್ರಜಾಪತಿಯನ್ನು ಸಂಹಾರ ಮಾಡಬೇಕು ಅಂತ ಹೇಳಿ ಕಳಿಸಿರ್ತಾರೆ. ಹಾಗಾಗಿ ದಕ್ಷ ಪ್ರಜಾಪತಿ ಮಂಟಪಕ್ಕೆ ನೇರವಾಗಿ ವೀರಭದ್ರ ಬಂದು ಎಲ್ಲವನ್ನು ನಾಶ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ಭಾಗವತ ಹೇಳುತ್ತೆ, ಕೇಚಿತ್ ಭವಂಜು ಪ್ರಾಗ್ವಂಶಂ ಪತ್ನೀಶಾಲಾಂ ತಥಾಪರೇ ಸದಾ ಆಗ್ನೇದ್ಯಶಾಲಾಂಚ ತದ್ವಿಹಾರಂ ಮಹಾನಸಂ. ರುದ್ರದೇವರ ಅನುಯಾಯಿಗಳು ಬೇಕಾದಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಎಲ್ಲ ಸೈನಿಕರು ಕೂಡ ದಕ್ಷ ಪ್ರಜಾಪತಿಯ ಯಜ್ಞಮಂಟಪವನ್ನು ಆಕ್ರಮಣ ಮಾಡಿ ನಾಶವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅನೇಕ ಜನರು ಪ್ರಾಗ್ವಂಶಂ ಅದಕ್ಕೆ ಯಾದವಾರ ಬರೀತಾರೆ. ಆ ಯಜ್ಞಮಂಟಪದಲ್ಲಿ ಏನು ಯಜ್ಞಶಾಲೆ, ಆ ಯಜ್ಞಶಾಲೆಯಲ್ಲಿ ಏನು ಉದ್ದಾದಂಥ ಒಂದು ದೊಡ್ಡ ಕಂಬವನ್ನು ನಿರ್ಮಾಣ ಮಾಡಿರ್ತಾರೆ. ಆ ಯಜ್ಞಮಂಟಪದಲ್ಲಿರತಕ್ಕಂಥ ಒಂದು ಕಂಬವನ್ನು ನಾಶ ಮಾಡಿದ್ದಾರೆ ಅಂತ ಕೆಲವರು. ಇನ್ನು ಕೆಲವರು ಯಜ್ಞಶಾಲೆಯಲ್ಲಿರ್ತಕ್ಕಂಥ ಹಿಂಬಾದಿಯಲ್ಲಿರ್ತಕ್ಕಂತಹ ಪತ್ನಿಶಾಲ, ಪತ್ನಿಶಾಲ ಅಂದರೆ ಯಜಮಾನನ ಪತ್ನಿ ವಾಸ ಮಾಡುವಂಥ ಒಂದು ಸ್ಥಳ, ಅಂತಹ ಯಜಮಾನನ ಪತ್ನಿಯ ಸ್ಥಳವನ್ನು ಪತ್ನಿಶಾಲವನ್ನು ಕೆಲವರು ನಾಶ ಮಾಡಿದ್ದಾರಂತೆ. ಇನ್ನು ಕೆಲವರು ಇಡೀ ಸಭಾಮಂಟಪವನ್ನೇ ನಾಶ ಮಾಡಿದ್ದಾರೆ. ಯಜ್ಞಕ್ಕಾಗಿ ಪಶುವನ್ನು ಸಂಹಾರ ಮಾಡುವಂಥ ಒಂದು ಸ್ಥಳ, ಆ ಸ್ಥಳವನ್ನು ಕೂಡ ಕೆಲವರು ನಾಶ ಮಾಡಿದ್ದಾರೆ. ಇನ್ನು ಕೆಲವರು ನೇರವಾಗಿ ನುಗ್ಗಿ ಅರಮನೆಗೆ ನುಗ್ಗಿ ಯಜಮಾನನ ಮನೆಯನ್ನೇ ನಾಶ ಮಾಡಿದ್ದಾರೆ. ಅಡುಗೆ ಮಾಡತಕ್ಕಂತಹ ಅಡುಗೆ ಮನೆ ಪಾಕಶಾಲೆಯನ್ನು ಕೆಲವರು ನಾಶ ಮಾಡಿದ್ದಾರಂತೆ. ಯಜ್ಞಪಾತ್ರಾಣಿ ತತೈಕೇ ಜ್ಞಾನ್ ಅನಾಶಯನ್ ಕುಂಡೇ ಸ್ವಮೂತ್ರಯತ್ ಕೇಚಿತ್ ಬಿಭಿರ್ದಿರ್ ದೇವ ವೇದಿ ಮೇಖಿಲಾಹ. ಇನ್ನು ಕೆಲವರು ಆ ಯಜ್ಞಮಂಡಲದಲ್ಲಿರತಕ್ಕಂತಹ ಯಜ್ಞಕ್ಕೆ ಬಳಸಿಕೊಂಡಂಥ ಪಾತ್ರೆಗಳನ್ನು ನಾಶ ಮಾಡ್ತಾ ಇದ್ದ ಮುರಿತಾ ಇದ್ದಾರೆ. ಅಗ್ನಿಯನ್ನು ನಾಶ ಮಾಡಿದ್ದಾರೆ ಇನ್ನು ಕೆಲವರು. ಅಗ್ನಿಕುಂಡದಲ್ಲಿ ಮೂತ್ರ ವಿಸರ್ಜನೆಯನ್ನು ಮಾಡುವ ಮೂಲಕ ಅಗ್ನಿಯನ್ನು ನಾಶ ಮಾಡಿದ್ದಾರೆ ಇನ್ನು ಕೆಲವರು. ಭೃಗಂಬಂದ ಮಣಿಮಾನ್ ವೀರಭದ್ರ ಪ್ರಜಾಪತಿಂ ಚಂಡೀಶ ಪೂಷಣಂ ದೇವಂ ಭಗಂ ನಂದೀಶ್ವರೋ ಗೃಹೀತ. ಮಣಿಮಂತ ಆ ಮಣಿಮಾನ್ ಎಂಬತಕ್ಕಂಥ ಒಬ್ಬ ಅವನು ಭೃಗು ಮಹರ್ಷಿಗಳನ್ನು ಹಿಡಿದು ಕಟ್ಟಾಕಿದ್ದಾನೆ. ವೀರಭದ್ರ ದಕ್ಷ ಪ್ರಜಾಪತಿಯನ್ನು ಹಿಡಿದು ಕಟ್ಟಾಕಿದ್ದಾನೆ. ಚಂಡೀಶ ಪೂಷಣ ಎಂಬ ದೇವತೆಯನ್ನು ಹಿಡಿದು ಕಟ್ಟಾಕಿದ್ದಾನಂತೆ. ನಂದೀಶ್ವರ ಭಗ ಎಂಬ ದೇವತೆಯನ್ನು ಹಿಡಿದು ಕಟ್ಟಾಕಿದ್ದಾನೆ. ಜುಹ್ವತ ಸ್ರವತ ತಸ್ಯ ಶ್ರೋಣಿ ಭಗವಾನ್ ಭವ ಭೃಗೋರ್ ಲುಲುಂಜೆ ಸದಸಿ ಯೋಹಸ ಸ್ಮಶ್ರುದರ್ಶಯನ್. ಹಿಂದೆ ಆ ಸಭಾಮಂಟಪದಲ್ಲಿ ಪರಸ್ಪರ ಶಾಪವನ್ನು ಕೊಡುವ ಪ್ರಸಂಗದಲ್ಲಿ ಆ ಭೃಗು ಮಹರ್ಷಿಗಳು ಮೀಸೆಯನ್ನು ತಿರುವುತ್ತಾ ಅಪಹಾಸ ಮಾಡಿದ್ದಕ್ಕೋಸ್ಕರವಾಗಿ ಆ ವೀರಭದ್ರ ಭೃಗು ಮಹರ್ಷಿಗಳ ಮೀಸೆಯನ್ನು ಕತ್ತರಿಸಿಬಿಟ್ಟಿದ್ದಾನಂತೆ. ಇಷ್ಟೆಲ್ಲ ದೊಡ್ಡ ದೊಡ್ಡ ಅನಾಹುತ ನಡೀತಾ ಇದೆ ಆ ಯಜ್ಞ ಮಂಟಪದಲ್ಲಿ. ವೀರಭದ್ರ ನೇರವಾಗಿ ದಕ್ಷ ಪ್ರಜಾಪತಿಯ ಮುಂದೆ ಬಂದು ದಕ್ಷ ಪ್ರಜಾಪತಿಯನ್ನು ಹಿಡಿದು ಅವನ ಸಂಹಾರ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ಆಕ್ರಮ್ಯೋರಸಿ ದಕ್ಷಸ್ಯ ಶಿತಧಾರೇಣ ಹೇತಿನ ಚಿಂದನ್ನಪಿ ದದೋದ್ವರ್ತಂ ನಾಶಕ್ನೋ ತ್ರಂಬಕಸ್ತದ. ಯಾವಾಗ ರುದ್ರದೇವರ ವೀರಭದ್ರ ಖಡ್ಗವನ್ನು ತೆಗೆದುಕೊಂಡು ದಕ್ಷ ಪ್ರಜಾಪತಿಯ ತಲೆಯನ್ನು ಕತ್ತರಿಸಬೇಕು ಅಂತ ಪ್ರಯತ್ನ ಮಾಡ್ತಾನೆ, ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ದಕ್ಷ ಪ್ರಜಾಪತಿ ಸಂಹಾರ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆಗ ಏನು ಮಾಡಿದೆ ವೀರಭದ್ರ, ತನ್ನ ಮೂಲ ರೂಪವನ್ನು ಸ್ಮರಣೆ ಮಾಡ್ತಾನೆ. ವಿಸ್ಮಯಂ ಪರಮಾಪನ್ನ ದದ್ಯೌ ಪಶುಪತಿಶ್ಚಿರಂ. ಆಗ ತನ್ನ ಮೂಲ ರೂಪಿಯಾಗಿರತಕ್ಕಂತಹ ರುದ್ರದೇವರನ್ನು ಸ್ಮರಣೆ ಮಾಡಿದಾಗ ರುದ್ರದೇವರ ಸ್ಮರಣೆಯನ್ನು ಮಾಡಿದಾಗ ರುದ್ರದೇವರೇ ಸ್ವತಃ ಬರ್ತಾ ಇದ್ದಾರೆ. ಈ ಬಂದು ದಕ್ಷನ ಸಂಹಾರವನ್ನು ಮಾಡ್ತಾ ಇದ್ದಾರೆ. ದೃಷ್ಟ್ವಾ ಸಂಜ್ಞಪನೆ ಯೋಗಂ ಪಶೂನಾಂ ಸ ಪತಿರ್ಮಖೇ ಯಜಮಾನ ಪಶೋಕಸ್ಯ
ಕಾಯಾ ತೇನಾಹರಚ್ಚಿರಹ. ರುದ್ರದೇವರು ಬಂದು ದಕ್ಷನನ್ನು ಸಂಹಾರ ಮಾಡ್ತಾ ಇದ್ದಾರೆ. ಹೇಗೆ ಸಂಹಾರ ಮಾಡ್ತಾರೆ? ಆಗ ಆಚಾರ್ಯ ಭಾಗವತ ಹೇಳುತ್ತೆ, ಯಜ್ಞ ಏನು ನಡೀತಾ ಇದೆ ಆ ಯಜ್ಞವನ್ನು ನಾಶ ಮಾಡುವ ಪ್ರಸಂಗದಲ್ಲಿ ಆ ದಕ್ಷ ಪ್ರಜಾಪತಿ ಜೊತೆ ಏನು ಯುದ್ಧವನ್ನು ಮಾಡ್ತಾ ಇದ್ದಾರೆ, ಆ ದಕ್ಷ ಪ್ರಜಾಪತಿ ಜೊತೆ ಮಾಡತಕ್ಕಂಥ ಒಂದು ಯುದ್ಧವನ್ನೇ ಇದೊಂದು ಯಜ್ಞ ಅಂತ ಅನುಸಂಧಾನವನ್ನು ರುದ್ರದೇವರು ಮಾಡ್ತಾರೆ. ಯಜ್ಞ ಅಂತಂದಮೇಲೆ ಪಶುವಿನ ಆಹುತಿ ಕೊಡಬೇಕಲ್ಲ, ಆ ಯುದ್ಧ ಎಂಬ ಯಜ್ಞದಲ್ಲಿ ದಕ್ಷ ಪ್ರಜಾಪತಿಯೇ ಒಂದು ಪಶು ಅಂತ ಅನುಸಂಧಾನವನ್ನು ಮಾಡಿ ರುದ್ರದೇವರು ಆ ದಕ್ಷ ಪ್ರಜಾಪತಿಯ ಸಂಹಾರವನ್ನು ಮಾಡಿದ್ದಾರೆ. ಜುಹಾವೈದ ಚಿರಸ್ತಸ್ಯ ದಕ್ಷಿಣಾಗ್ನೌ ಅಮರ್ಷಿತಃ ತದ್ದೇವ ಯಜನಂ ದಗ್ಧ್ವಾ ಪ್ರಾತಿಷ್ಠಿತ ಘುಷಕಾಲಯಂ. ದಕ್ಷ ಪ್ರಜಾಪತಿಯ ರುಂಡವನ್ನು ಕತ್ತರಿಸಿ ದಕ್ಷಿಣಾಗ್ನಿಯಲ್ಲಿ ಅದನ್ನು ಹಾಕಿ ಹೋಮ ಮಾಡಿಬಿಟ್ಟಿದ್ದಾರೆ ರುದ್ರದೇವರನ್ನು. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ನಿರ್ಣಯವನ್ನು ಕೊಡ್ತಾರೆ ಈ ಪ್ರಸಂಗದಲ್ಲಿ. ವೀರಭದ್ರಾಖ್ಯ ರೂಪೇಣ ಸ್ವೇನ ಪೂರ್ವಂ ಯಯೌ ಹರಃ ಮೂಲರೂಪೇಣ ಪಶ್ಚಾತ್ತು ಗತ್ವಾ ದಕ್ಷ ಮಧಾವಧೀತ್ ತತ್ರೋಪೇಂದ್ರೇಣ ಹರಿಣ ಜಿತೋ ಧರ್ಮಾತ್ಮಜೇನ ಚ ಅನ್ಯಾಂಜಿಗಾಯ ಪ್ರಯೌ ಕೈಲಾಸಂ ಸಂ ನಿಕೇತನಮಿತಿ ಬ್ರಾಹ್ಮೇ. ಬ್ರಹ್ಮಪುರಾಣದ ವಚನವನ್ನು ಕೊಟ್ಟು ಆಚಾರ್ಯ ನಿರ್ಣಯವನ್ನು ಮಾಡ್ತಾರೆ. ರುದ್ರದೇವರ ಮೊದಲಿಗೆ ವೀರಭದ್ರ ಎಂಬ ತನ್ನ ರೂಪದಿಂದ ದಕ್ಷ ಪ್ರಜಾಪತಿಯ ಮಂಟಪಕ್ಕೆ ಹೋಗಿ ನಾನಾ ವಿಧವಾದ ನಾಶವನ್ನು ಮಾಡಿ ದಕ್ಷ ಪ್ರಜಾಪತಿ ಸಂಹಾರ ಮಾಡಲಿಕ್ಕೆ ಆಗಲಿಲ್ಲ. ಆಗ ಮತ್ತೆ ಎರಡನೆಯ ಬಾರಿ ತಾವೇ ಮೂಲ ರೂಪದಿಂದ ದಕ್ಷ ಪ್ರಜಾಪತಿಯ ಮಂಟಪಕ್ಕೆ ಬಂದು ದಕ್ಷ ಪ್ರಜಾಪತಿಯನ್ನು ಸಂಹಾರವನ್ನು ಮಾಡಿ ಅವರ ರುಂಡವನ್ನು ಕತ್ತರಿಸಿ ದಕ್ಷಿಣಾಗ್ನಿಯಲ್ಲಿ ಹೋಮ ಮಾಡಿದ್ದಾರೆ. ರುದ್ರದೇವರು ಬಂದಾಗ ಮಾತ್ರ ದಕ್ಷ ಪ್ರಜಾಪತಿಯ ಮಂಟಪದಲ್ಲಿ ಉಪೇಂದ್ರ ನಾಮಕನಾದ ಭಗವಂತ ಅಲ್ಲಿ ಇರ್ತಾನೆ ಮತ್ತು ಯಮಧರ್ಮರಾಜನ ಮಗ ನಾರಾಯಣ ಅವರಿಬ್ಬರು ಇರ್ತಾರೆ ದಕ್ಷ ಪ್ರಜಾಪತಿಯ ಮಂಟಪದಲ್ಲಿ. ಹಾಗಾಗಿ ಆ ಉಪೇಂದ್ರ ನಾಮಕನಾದ ಭಗವಂತ ಮತ್ತು ಯಮಧರ್ಮರಾಜನ ಮಗ ನಾರಾಯಣ ಸಾಕ್ಷಾತ್ ಭಗವಂತನ ಅವತಾರ ಆ ಉಪೇಂದ್ರ ಮತ್ತು ನಾರಾಯಣ ಎರಡು ರೂಪಗಳ ಜೊತೆಗೆ ಯುದ್ಧವನ್ನು ಮಾಡಿ ಪರಾಜಿತರಾಗ್ತಾರೆ. ಆ ಯುದ್ಧ ಅವರಿಬ್ಬರನ್ನು ಬಿಟ್ಟು ಇತರ ಎಲ್ಲರನ್ನೂ ಕೂಡ ಯುದ್ಧದಲ್ಲಿ ಸೋಲಿಸಿ ಎಲ್ಲರನ್ನು ಗೆದ್ದು ದಕ್ಷ ಪ್ರಜಾಪತಿ ಸಂಹಾರವನ್ನು ಮಾಡಿದ್ದಾರೆ ಅಂತ ಆಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ಹೀಗೆ ದಕ್ಷ ಪ್ರಜಾಪತಿಯ ಯಾವ ಸಂಹಾರವಾಗಿದೆ, ಯಜ್ಞ ಅರ್ಧಕ್ಕೆ ನಿಂತು ಹೋಗಿದೆ, ಎಲ್ಲ ಕಡೆ ಕೋಲಾಹಲ ಪ್ರಾರಂಭವಾಯಿತು, ಏನು ಮಾಡಬೇಕು ಹಾಗಾದರೆ ಅಂತ ವಿಚಾರ ಮಾಡುವಾಗ ರುದ್ರದೇವರು ದಕ್ಷ ಪ್ರಜಾಪ ಸಂಹಾರವನ್ನು ಮಾಡಿ ಕೈಲಾಸಕ್ಕೆ ತೆರಳಿಬಿಟ್ಟಿದ್ದಾರೆ. ಆಗ ಎಲ್ಲ ದೇವತೆಗಳು ಕೂಡ ವಿಚಾರ ಮಾಡಿದ್ದಾರೆ, ದಕ್ಷ ಪ್ರಜಾಪತಿಯ ಯಜ್ಞ ಪೂರ್ಣವಾಗಬೇಕು, ದಕ್ಷ ಪ್ರಜಾಪತಿ ಬದುಕಬೇಕು, ಅನೇಕ ಅನಾಹುತಗಳೆಲ್ಲ ನಡೆದು ಹೋಗಿದೆ, ಅದೆಲ್ಲವೂ ಕೂಡ ಮತ್ತೆ ಶಮನವಾಗಬೇಕು, ಶಾಂತವಾಗಬೇಕು. ಹಾಗಾಗಿ ಎಲ್ಲ ದೇವತೆಗಳು ಕೂಡ ನೇರವಾಗಿ ಬ್ರಹ್ಮದೇವರ ಮನೆಗೆ ಹೋಗ್ತಾರೆ, ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಸಂಚಿನ್ನ ಭಿನ್ನ ಸರ್ವಾಂಗಾ ಸರ್ವ ಸಾತ್ವಿಕ ಸಭ್ಯ ಸಮಾಕುಲಾ ಸ್ವಯಂಭುವೇ ನಮಸ್ಕೃತ್ಯ ಕಾರ್ಸ್ನೇಯನೇತನ್ ನಿವೇದಯನ್. ಎಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ಬ್ರಹ್ಮದೇವರಲ್ಲಿ ನಮಸ್ಕಾರವನ್ನು ಮಾಡಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ್ದಾರೆ ಬ್ರಹ್ಮದೇವರಿಗೆ. ಈ ದಕ್ಷ ಪ್ರಜಾಪತಿಯ ಯಜ್ಞ ಪೂರ್ಣವಾಗಬೇಕು, ದಕ್ಷ ಪ್ರಜಾಪತಿ ಮತ್ತೆ ಬದುಕಬೇಕು, ಎಲ್ಲರಿಗೂ ಕೂಡ ಮಂಗಳವಾಗಬೇಕು, ಏನಾದರೂ ಅನುಗ್ರಹವನ್ನು ಮಾಡಬೇಕು ಅಂತೇಳಿ ಆಗ ಬ್ರಹ್ಮದೇವರಿಗೆ ಎಲ್ಲರೂ ಕೂಡ ಸೇರಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಸರಿ ಹಾಗೇ ಆಗಲಿ ಅಂಥೇಳಿ ಬ್ರಹ್ಮದೇವರು ಎಲ್ಲ ದೇವತೆಗಳನ್ನು ಕರೆದುಕೊಂಡು ನೇರವಾಗಿ ಕೈಲಾಸಕ್ಕೆ ಬರ್ತಾರೆ ರುದ್ರದೇವರನ್ನು ಕಾಣಬೇಕು ಅಂತ. ಬರುವ ಪ್ರಸಂಗದಲ್ಲಿ ಕೈಲಾಸದ ವರ್ಣನೆಯನ್ನು ಮಾಡ್ತಾರೆ, ಬಹಳ ಸುಂದರ ಅದ್ಭುತವಾದಂಥ ವರ್ಣನೆ. ಸುಮಾರು ಒಂದು ಅಧ್ಯಾಯಗಳವರೆಗೆ ಕೈಲಾಸದ ವರ್ಣನೆಯನ್ನು ಭಾಗವತ ನಾವು ಕಾಣ್ತೇವೆ. ಅಷ್ಟು ಸುಂದರವಾದಂಥ ಲೋಕ ಕೈಲಾಸ ಲೋಕ. ಕೈಲಾಸದಲ್ಲಿ ರುದ್ರದೇವರನ್ನು ಕಾಣ್ತಾರೆ. ತಸ್ಮಿನ್ ಮಹಾಯೋಗ ಸಮಯೆ ಮುಮುಕ್ಷು ಶರಣೇಶ್ವರಾಃ ದದೃಶುಃ ಶಿವಮಾಸೀನಂ ತ್ಯಕ್ತಾಮರ್ಷಂ ಯುವಾಂತಕಂ. ರುದ್ರದೇವರು ಮಾತ್ರ ದಕ್ಷ ಪ್ರಜಾಪತಿ ಸಂಹಾರವಾಗುವವರೆಗೆ ಬಹಳ ಕ್ರುದ್ಧರಾಗಿದ್ದರು. ಯಾವಾಗ ದಕ್ಷ ಪ್ರಜಾಪತಿ ಸಂಹಾರವಾಯಿತು ಆಗ ಶಾಂತರಾಗಿ ಬಿಟ್ಟಿದ್ದಾರೆ. ಶಾಂತರಾಗಿ ಕೈಲಾಸದಲ್ಲಿ ಕುಳಿತು ಧ್ಯಾನಮಗ್ನರಾಗಿ ಕುಳಿತುಕೊಂಡಿದ್ದಾರೆ. ಶಾಂತರಾಗಿ ಕುಳಿತಿರ್ತಕ್ಕಂಥ ರುದ್ರದೇವರನ್ನು ಬಳಿ ಎಲ್ಲ ದೇವತೆಗಳು ಬ್ರಹ್ಮದೇವರು ಬರ್ತಾ ಇದ್ದಾರೆ. ಈ ಪ್ರಸಂಗದಲ್ಲಿ ಒಂದು ಮಾತು ಬರುತ್ತೆ ಭಾಗವತದಲ್ಲಿ, ತಸ್ಮಿನ್ ಮಹಾಯೋಗ ಗಮಯ ಮಹಾಯೋಗ ತಸ್ಮಿನ್ ಮಹಾಯೋಗ ಗಮಯೇ ಮುಮುಕ್ಷು ಶರಣೇ ಸುರಾಹ. ರುದ್ರದೇವರು ಮುಮುಕ್ಷು ಶರಣರು ಅಂತ ಅಂದರೆ ಯಾರು ಮುಮುಕ್ಷುಗಳು ಮೋಕ್ಷವಾಗಬೇಕು ಅಂತ ಅಪೇಕ್ಷೆ ಇದೆ ಅವರೆಲ್ಲರಿಗೆ ಶರಣ ಹೊಂದಿದ ಯೋಗ್ಯರಾದವರು, ಅರ್ಥಾತ್ ಮೋಕ್ಷವನ್ನು ಕೊಡುವವರು ರುದ್ರದೇವರು ಅಂತ ಮಾತು ಬರುತ್ತೆ. ಇಲ್ಲಿ ನಮಗೆ ಪ್ರಶ್ನೆ ಬರುತ್ತೆ, ರುದ್ರದೇವರು ಯಾಕೆ ಮೋಕ್ಷವನ್ನು ಕೊಡ್ತಾರೆ? ವಿಷ್ಣುರಿದಾತ ಮೋಕ್ಷಸ್ಯ ಅಂತ ಪ್ರಸಿದ್ಧವಾದ ಮಾತು. ನಮಗೆಲ್ಲರಿಗೂ ಮೋಕ್ಷವನ್ನು ಕೊಡೋರು ಯಾರು? ವಿಷ್ಣು ಶ್ರೀಹರಿ ಮೋಕ್ಷವನ್ನು ಕೊಡಬಲ್ಲನೇ ಹೊರತು
ರುದ್ರದೇವರು ಯಾಕೆ ನಮಗೆ ಮೋಕ್ಷವನ್ನು ಕೊಡ್ತಾರೆ, ಆ ಮಾತನ್ನು ಭಾಗವತ ಯಾಕೆ ಹೇಳ್ತು ಅಂತ ನಮಗೆ ಪ್ರಶ್ನೆ ಬರುತ್ತೆ. ಅದಕ್ಕೆ ತಕ್ಷಣದ ಆಚಾರ್ಯ ತಾತ್ಪರ್ಯವನ್ನು ಉದಾಹರಣೆ ಮಾಡಿ ನಿರ್ಣಯವನ್ನು ಕೊಡ್ತಾರೆ ಭಾಗವತ ತಾತ್ಪರ್ಯದಲ್ಲಿ. ಮುಮುಕ್ಷವೋ ಬ್ರಹ್ಮಣಶ್ಚ ಶಿವಾದಿಂದ್ರಾದಿಭಿಸ್ತತ ಶುತ್ವಾಜ್ಞಾನಂ ಪರಂ ಗುಕ್ಷಂ ಮುಚ್ಚಂದೆ ಬ್ರಹ್ಮಣ ಸಹ ಇದೆ ಮಹಾಕೌರ್ಮೆ. ಕೂರ್ಮಪುರಾಣದ ವಚನವನ್ನು ಕೊಟ್ಟು ನಿರ್ಣಯ ಕೊಡ್ತಾರೆ, ರುದ್ರದೇವರು ಮೋಕ್ಷವನ್ನು ಕೊಡ್ತಾರೆ ಅನ್ನೋ ಮಾತು ಸರಿನೇ. ಯಾಕೆ ಅದರ ಅಭಿಪ್ರಾಯ ಏನು ಅಂತಂದರೆ, ಒಂದು ಮಾತು ಬರುತ್ತೆ ನೋಡ್ರಿ, ವಿಷ್ಣುರ್ಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯ. ಮೋಕ್ಷವನ್ನು ಕೊಡೋರು ಯಾರಪ್ಪ? ವಿಷ್ಣು ಶ್ರೀಹರಿ ಮೋಕ್ಷವನ್ನು ಕೊಡ್ತಾನೆ. ವಾಯುಶ್ಚ ತದನುಜ್ಞಯ, ಭಗವಂತನ ಆಜ್ಞೆಯಿಂದ ಆದೇಶದಿಂದ ಪ್ರೇರಣೆಯಿಂದ ವಾಯುದೇವರು ಮೋಕ್ಷವನ್ನು ಕೊಡ್ತಾರೆ. ವಾಯುದೇವರು ಮೋಕ್ಷವನ್ನು ಕೊಡ್ತಾನೆ ಇದರ ಮತ್ತೆ ಅರ್ಥ ಏನಾಗಾದರೆ, ಅದಕ್ಕೆ ಅನೇಕ ಅರ್ಥಗಳನ್ನು ಅನೇಕ ವ್ಯಾಖ್ಯಾನಕಾರರು ಬರೆದಿದ್ದಾರೆ. ಅಲ್ಲಿ ನಾವು ಪ್ರಕೃತದಲ್ಲಿ ಇಟ್ಟುಕೊಳ್ಳಬೇಕಾದ ಒಂದು ಅರ್ಥ, ವಾಯುದೇವರು ಮೋಕ್ಷವನ್ನು ಕೊಡ್ತಾರೆ ಇದರ ಅರ್ಥ ಏನು ಅಂತಂದರೆ, ವಾಯುದೇವರು ಮೋಕ್ಷಕ್ಕೆ ಅತಿ ಅನಿವಾರ್ಯವಾಗಿ ಬೇಕಾಗಿರತಕ್ಕಂಥ ಅಪರೋಕ್ಷ ಜ್ಞಾನವನ್ನು ಮಾಡಿಸ್ತಾರೆ. ಯಾಕೆ? ಉಪದೇಶೋ ಬ್ರಹ್ಮಣಸ್ತು ಸರ್ವೇಶಾಮೇವ ಮುಕ್ತಯೇ, ಆಚಾರ್ಯ ನಿರ್ಣಯವನ್ನು ಕೊಡ್ತಾರೆ ನನ್ನ ವ್ಯಾಖ್ಯಾನದಲ್ಲಿ. ಎಲ್ಲರಿಗೂ ಮೋಕ್ಷವಾಗಬೇಕಾದರೆ ಕಡ್ಡಾಯವಾಗಿ ಬ್ರಹ್ಮದೇವರ ಉಪದೇಶ ಆಗಲೇಬೇಕು. ಬ್ರಹ್ಮದೇವರ ಉಪದೇಶ ಆಗದ ಹೊರತು ಯಾರಿಗೂ ಮೋಕ್ಷವಾಗೋದಿಲ್ಲ. ಹಾಗಾಗಿ ಬ್ರಹ್ಮದೇವರ ಉಪದೇಶ ಆಗಬೇಕು, ಉಪದೇಶದಿಂದ ಅಪರೋಕ್ಷ ಜ್ಞಾನ ಆಗಬೇಕು, ಆಗ ಮಾತ್ರ ಮೋಕ್ಷ ಅಂತ ನಿರ್ಣಯ ಕೊಡ್ತಾರೆ. ಹೀಗಾಗಿ ಆಚಾರ್ಯ ಇಲ್ಲಿ ಹೇಳ್ತಾರೆ, ಬ್ರಹ್ಮದೇವರ ಉಪದೇಶ, ಬ್ರಹ್ಮದೇವರಿಂದ ಜ್ಞಾನವನ್ನು ಪಡೆಯಬೇಕಾದದ್ದು ಎಷ್ಟು ಅಗತ್ಯವೋ ಅದೇ ಪ್ರಕಾರ ರುದ್ರದೇವರ ಉಪದೇಶ, ರುದ್ರದೇವರಿಂದಲೂ ಜ್ಞಾನವನ್ನು ಪಡೆಯಬೇಕಾದ ಅಷ್ಟೇ ಅವಶ್ಯಕ. ಹಾಗಾಗಿ ಆ ಅರ್ಥದಲ್ಲಿ ಉಪದೇಶವನ್ನು ಮಾಡಿ ಜ್ಞಾನವನ್ನು ಕೊಡ್ತಾರೆ ಎಂಬ ಅರ್ಥದಲ್ಲಿ ರುದ್ರದೇವರು ಕೂಡ ಮೋಕ್ಷವನ್ನು ಕೊಡ್ತಾರೆ ಎಂಬ ಮಾತು ಭಾಗವತದಲ್ಲಿ ಬಂತು ಅಂತ ಆಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ಹೀಗಾಗಿ ಅಂತಹ ಶಾಂತರಾಗಿ ಕುಳಿತಂತಹ ರುದ್ರದೇವರನ್ನು ನೋಡಿ ಎಲ್ಲ ದೇವತೆಗಳು ನಮಸ್ಕಾರವನ್ನು ಮಾಡ್ತಾರೆ ರುದ್ರದೇವರಿಗೆ. ರುದ್ರದೇವರು ಬ್ರಹ್ಮದೇವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಕುಳಿತುಕೊಂಡಾಗ ಆಗ ಎಲ್ಲ ಚರ್ಚೆಯಾಗತ್ತೆ. ಬ್ರಹ್ಮದೇವರು ಹೇಳ್ತಾರೆ, ದಕ್ಷ ಪ್ರಜಾಪತಿಯ ಯಜ್ಞ ಪರಿಪೂರ್ಣವಾಗಬೇಕು, ಸಮಾಪ್ತವಾಗಬೇಕು. ಯಾವ ಯಜ್ಞದಲ್ಲಿ ದೇವತೆಗಳಿಗೆ ಸರಿಯಾಗಿ ಆಹುತಿ ಸಿಕ್ಕಿಲ್ಲ ಅಂತಹ ಯಜ್ಞ ಪರಿಪೂರ್ಣವಾಗಬೇಕು. ಎಲ್ಲ ದೇವತೆಗಳು ಕೂಡ ಆಹುತಿ ಮುಟ್ಟಬೇಕು. ಎಲ್ಲರಿಗೂ ಕೂಡ ಅಂಗಾಂಗಗಳ ಹಾನಿಯಾಗಿದೆ, ಆ ಎಲ್ಲ ಅಂಗಾಂಗ ಹಾನಿ ಮತ್ತೆ ಶಮನವಾಗಬೇಕು. ದಕ್ಷ ಪ್ರಜಾಪತಿ ಬದುಕಬೇಕು. ಜೀವಿತ ದೇಶಮಾನೋಯಂ ಪ್ರಪದ್ಯೇತ ಅಕ್ಷಿಣೀ ಭಗ ಭೃಗೋ ಶಶ್ಮೋಣಿ ರೋಹಂತು ಉಷ್ಣೋದಂತಾಶ್ಚಪೂರ್ವತ. ದಕ್ಷ ಪ್ರಜಾಪತಿ ಯಜಮಾನ ಬದುಕಬೇಕು, ಭಗ ಕಣ್ಣನ್ನು ಪಡೆಯಬೇಕು, ಭೃಗು ಮಹರ್ಷಿಗಳ ಮೀಸೆ ಮತ್ತೆ ಮರಳಿ ಬರಬೇಕು, ಪೂಷಣ ದಂತಗಳು ಬರಬೇಕು. ಹೀಗೆ ಯಾರ್ಯಾರು ಏನೇನು ಅಂಗಹಾನಿಯಾಗಿದೆ ಎಲ್ಲೂ ಸರಿ ಹೋಗಬೇಕು. ಆದ್ದರಿಂದ ಆ ಅನುಗ್ರಹವನ್ನು ನೀವು ಎಲ್ಲರ ಮೇಲೆ ಮಾಡಬೇಕು ಅಂತ ಬ್ರಹ್ಮದೇವರು ಆದೇಶವನ್ನು ಮಾಡ್ತಾರೆ. ಆ ಗರುದ್ರದೇವರು ಅನುಗ್ರಹ ಮಾಡ್ತಾರೆ, ಪ್ರಜಾಪತಿಯ ದಕ್ಷಶಿಷ್ಣ ಭವತು ಅಜಮುಖಂ ಶಿರ ಮಿತ್ರಸ ಚಕ್ಷುರಾಕ್ಷೇತ ಭಾಗಂಸಂ ಭರಿಶೋಭಗ. ಅವರ ವರವನ್ನು ಕೊಡ್ತಾರೆ, ಸುಡಲ್ಪಟ್ಟ ತಲೆಯುಳ್ಳಂತಹ ದಕ್ಷನ ಕುತ್ತಿಗೆ ಅಜನಮುಖವುಳ್ಳದ್ದಾಗಲಿ, ದಕ್ಷ ಪ್ರಜಾಪತಿ ತಲೆ ಇಲ್ಲ ಹಾಗಾಗಿ ಆಡಿನ ಮುಖ ಅವನಿಗೆ ಬರಲಿ. ಭಗ ಎಂಬ ಸೂರ್ಯನ ಕಣ್ಣು ಹೋಗಿಬಿಟ್ಟಿದೆ, ಆದರೆ ಆ ಯಜ್ಞದ ಭಾಗವನ್ನು ಮಿತ್ರ ಎಂಬ ಕಣ್ಣಿನಿಂದ ನೋಡಲಿ. ಪೂಷ ಎಂಬ ಸೂರ್ಯ ಯಜಮಾನನ ಹಲ್ಲುಗಳಿಂದ ತಾನು ಭಕ್ಷಣವನ್ನು ಮಾಡಲಿ. ಇತರ ಯಾವ್ಯಾವ ದೇವತೆಗಳಿಗೆ ಋಷಿಗಳಿಗೆ ಅಂಗಹಾನಿಯಾಗಿದೆ ಎಲ್ಲ ಅವಯವಗಳು ಕೂಡ ಮೊದಲಿನಂತೆ ಸರಿ ಹೋಗಲಿ. ಭೃಗು ಹೋತಿನ ಮೀಸೆಯುಳ್ಳವನಾಗಲಿ ಅಂಥೇಳಿ ಆ ರುದ್ರದೇವರು ಬಹಳ ಅನುಗ್ರಹವನ್ನು ಮಾಡಿ ಎಲ್ಲರಿಗೂ ಕೂಡ ವರವನ್ನು ಕೊಟ್ಟಿದ್ದಾರೆ. ಆಗ ಆ ರುದ್ರದೇವರ ಆಶೀರ್ವಾದದಂತೆ ಅನುಗ್ರಹದಂತೆ ಎಲ್ಲವೂ ಕೂಡ ಸರಿ ಹೋಗಿದೆ. ದಕ್ಷ ಪ್ರಜಾಪತಿಯ ತಲೆ ಆಡಿನ ಮುಖ ಇಟ್ಟು ಅವನನ್ನು ಬದುಕಿಸಿದ್ದಾರೆ. ಎಲ್ಲರ ಅವಯವಗಳು ಕೂಡ ಮತ್ತೆ ಮೊದಲಿನಂತೆ ಸರಿಯಾಗಿದೆ. ಆಗ ದಕ್ಷ ಪ್ರಜಾಪತಿ ಬಹಳ ಪಶ್ಚಾತ್ತಾಪನಾಗಿ ರುದ್ರದೇವರಿಗೆ ಬ್ರಹ್ಮದೇವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ತನ್ನ ಅಪರಾಧವನ್ನು ಮನ್ನಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದಾನೆ. ಅನಂತರದಲ್ಲಿ ಮತ್ತೆ ಯಜ್ಞವನ್ನು ಸಮಾಪ್ತಿ ಮಾಡ್ತಾ ಇದ್ದಾನೆ. ದಕ್ಷ ಪ್ರಜಾಪತಿ ಬೃಹಸ್ಪತಿ ಸವವನ್ನು ಯಜ್ಞವನ್ನು ಪೂರೈಸಿ ಮತ್ತೆ ವಿಷ್ಣುಯಾಗವನ್ನು ಕೈಗೊಳ್ತಾನೆ. ಆ ಎಲ್ಲ ವಿಷ್ಣುಯಾಗದಲ್ಲಿ ಮಾತ್ರ ಸಾಕ್ಷಾತ್ ಭಗವಂತನೇ ನೇರವಾಗಿ ಬಂದು ಆಹುತಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಅಂತಹ ಒಂದು ಶ್ರೇಷ್ಠವಾದ ಯಾಗವನ್ನು ಮಾಡಿ ಎಲ್ಲ ಯಾಗವನ್ನು ಕೂಡ ಪೂರ್ಣವಾಗಿ ಮುಗಿಸಿದ್ದಾರೆ. ಆ ಯಜ್ಞದಲ್ಲಿ ಸ್ವತಃ ಭಗವಂತ ಆಹುತಿ ಸ್ವೀಕಾರ ಮಾಡಬೇಕು ಅಂತ ಬಂದಾಗ ಎಲ್ಲ ದೇವತೆಗಳು ಕೂಡ ಬ್ರಹ್ಮದೇವರು, ರುದ್ರದೇವರು, ಭೃಗು ಮಹರ್ಷಿ, ಇಂದ್ರದೇವರು, ಲೋಕಪಾಲಕರು, ಸಿದ್ಧರು ಎಲ್ಲರೂ ಕೂಡ ಭಗವಂತನನ್ನು ಭಾಳ ವಿಸ್ತಾರವಾಗಿ ಸ್ತೋತ್ರವನ್ನು ಮಾಡಿ ವರ್ಣನೆ ಮಾಡ್ತಾರೆ. ಹಾಗೆ ಆ ದಕ್ಷ ಪ್ರಜಾಪತಿಯ ಯಜ್ಞ ವೃತ್ತಾಂತವನ್ನು
ವಿದುರರಿಗೆ ಮೈತ್ರೇಯರು ನಿರ್ಪಣೆ ಮಾಡಿ ಮುಗಿಸಿದ ನಂತರದಲ್ಲಿ ಮೈತ್ರೇಯರು ಮುಂದಿನ ಚರಿತ್ರೆಯನ್ನು ಸಂಕ್ಷೇಪವಾಗಿ ಹೇಳ್ತಾರೆ. ಈ ಕಡೆ ಸತೀದೇವಿ ತಂದೆಯ ಮೇಲಿನ ಕೋಪದಿಂದ ತನ್ನ ದೇಹವನ್ನೇ ಪರಿತ್ಯಾಗವನ್ನು ಮಾಡಿ ಯಾವಾಗ ಮೃತಳಾಗಿದ್ದಾಳೆ ಆ ಸತೀದೇವಿಯ ವೃತ್ತಾಂತ ಮುಂದೇನಾಯಿತು ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ವಿದುರರು ಪ್ರಶ್ನೆಗೆ ಮೈತ್ರೇಯರು ಉತ್ತರವನ್ನು ಕೊಡ್ತಾರೆ. ದಕ್ಷ ಪ್ರಜಾಪತಿಯ ಯಜ್ಞ ವೃತ್ತಾಂತವೆಲ್ಲ ಮುಗಿದ ಮೇಲೆ ಸತೀದೇವಿ ತನ್ನ ದೇಹವನ್ನು ಪರಿತ್ಯಾಗ ಮಾಡಿ ಮೃತಳಾದ ಮೇಲೆ ಮತ್ತೆ ಇನ್ನೊಂದು ಅವತಾರವನ್ನು ಮಾಡಿದ್ದಾಳೆ. ಸತೀದೇವಿ ಹಿಮಾಲಯ ಪರ್ವತ ರಾಜ, ಅವಳ ಹೆಂಡತಿ ಮೇನಕ. ಆ ಹಿಮಾಲಯ ಪರ್ವತ ರಾಜ ಮತ್ತು ಮೇನಕಾದೇವಿ ಇಬ್ಬರ ದಂಪತಿಗಳಲ್ಲಿ ಪಾರ್ವತಿಯಾಗಿ ಸತೀದೇವಿ ಮತ್ತೆ ಅವತಾರವನ್ನು ಮಾಡಿದ್ದಾಳೆ. ಅನೇಕ ವರ್ಷಗಳವರೆಗೆ ತಪಸ್ಸನ್ನು ಮಾಡಿ ಮತ್ತೆ ರುದ್ರದೇವರನ್ನೇ ಪತಿಯಾಗಿ ವರಿಸಿಕೊಂಡಿದ್ದಾಳೆ. ಏವಂ ದಾಕ್ಷಾಯಣಿ ಹಿತ್ವ ಸತೀಪೂರ್ವ ಕಲೇವರಂ ಜಗ್ನೇ ಹಿಮವತ ಕ್ಷೇತ್ರೇ ಮೇನಾಯಾಮಿತಿ ಸುಶ್ರಮ. ಇಂತಹ ಒಂದು ಶಿವ ಪಾರ್ವತಿಯರ ವಿವಾಹ ವೃತ್ತಾಂತವನ್ನು ತಿಳಿಸಿ ರುದ್ರದೇವರು ಮಾತ್ರ ಮಕ್ಕಳನ್ನು ಪಡೆಯಬೇಕು ಅಂಥೇಳಿ ತಮ್ಮ ರಿತಸ್ಸನ್ನು ಧಾರಣ ಮಾಡಬೇಕಾಗಿದೆ. ಆದರೆ ಪಾರ್ವತೀದೇವಿಯಲ್ಲಿ ಅಷ್ಟು ಸಾಮರ್ಥ್ಯ ಇಲ್ಲ ಅಂಥೇಳಿ ತಮ್ಮ ರೇತಸ್ಸನ್ನು ಆಕಾಶದಲ್ಲಿ ವಿಸರ್ಜನೆ ಮಾಡಿದ್ದಾರೆ. ಆಕಾಶದಿಂದ ಗಂಗೆ ಅದನ್ನು ಸ್ವೀಕಾರ ಮಾಡಿದ್ದಾಳೆ. ಅವಳಿಗೂ ಹಿಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂಥೇಳಿ ಅಗ್ನಿಯಲ್ಲಿ ಕೊಟ್ಟಿದ್ದಾಳೆ. ಅಗ್ನಿ ಅದನ್ನು ಸ್ವೀಕಾರ ಮಾಡಿ ಅಗ್ನಿಯು ಕೂಡ ಅದನ್ನು ಹಿಡ್ಕೊಳ್ಳಿಕ್ಕಾಗದೆ ಶರ ಅಂದರೆ ಬೆತ್ತಗಳು ಬೆಳೆದಂಥ ಒಂದು ಸ್ಥಳ ಅಂತ ಶರ ಎಂಬ ವನದಲ್ಲಿ ಅದನ್ನು ಹಾಕಿದ್ದಾನೆ ಅಗ್ನಿ. ಆ ಸ್ಥಳದಲ್ಲಿ ಷಣ್ಮುಖ ಅವತಾರ ಮಾಡ್ತಾ ಇದ್ದಾನೆ. ಕುಮಾರೋ ಭೂತ್ ತತಸ್ತಸ್ಥೈ ತನಂ ಷಟ್ ಕೃತ್ಯಕಾ ದದುಹು ತತಶ್ಚಕ್ರ ಸೈನ್ಯಪಾಲಂ ಸರ್ವಾಸುರ ಭಯಂಕರಂ. ಆ ಷಣ್ಮುಖ ಅವತಾರ ಮಾಡಿದಾಗ ಆರು ಮುಖಗಳಿಂದ ಹುಟ್ಟಿದಾಗ ಅವನಿಗೆ ಹಾಲು ಕೊಡಿಸಬೇಕು ಅಂಥೇಳಿ ಆರು ಕೃತ್ತಿಕಾ ನಕ್ಷತ್ರದ ಅಭಿಮಾನಿ ದೇವತೆಗಳು ಆ ಬಂದು ಇವರಿಗೆ ಸ್ತನಪಾನವನ್ನು ಮಾಡಿಸಿದ್ದಾರೆ. ಆರು ಮುಖಗಳಿಂದ ಸ್ತನಪಾನವನ್ನು ಮಾಡಿದ್ದಕ್ಕಾಗಿ ಅವನಿಗೆ ಷಣ್ಮುಖ ಅಂತ ಅವನಿಗೆ ಹೆಸರು ಪ್ರಸಿದ್ಧವಾಗ್ತಾ ಇದೆ. ಈ ಷಣ್ಮುಖನನ್ನು ರುದ್ರದೇವರು ತಮ್ಮ ಸೈನ್ಯದ ಅಧಿಪತಿಯನ್ನಾಗಿ ಸೇನಾಧಿಪತಿಯನ್ನಾಗಿ ನೇಮನ ಮಾಡಿಕೊಂಡಿದ್ದಾರೆ. ಹೀಗೆ ಆ ಸತೀದೇವಿ ವೃತ್ತಾಂತವನ್ನು ಪಾರ್ವತೀದೇವಿ ವೃತ್ತಾಂತವನ್ನು ಬಹಳ ವಿಸ್ತಾರವಾಗಿ ವಿದುರರಿಗೆ ಮೈತ್ರೇಯರು ಉಪದೇಶವನ್ನು ಮಾಡ್ತಾ ಇದ್ದಾರೆ. ನಾವು ಕೊನೆಯದಾಗಿ ತಿಳಿಯಬೇಕಾದ ತತ್ವ, ಯಾವುದೇ ಪ್ರಸಂಗದಲ್ಲೂ ಕೂಡ ತಿಳಿದೋ ತಿಳಿಯದೆಯೋ ಮಹಾತ್ಮನ ವಿರೋಧವನ್ನು ಮಾಡಬಾರದು. ನಮಗೆ ಅನೇಕ ಬಾರಿ ಅನೇಕ ಪ್ರಸಂಗ ಒದಗಿ ಬರ್ತವೆ, ಆದರೂ ಕೂಡ ಬಹಳ ಎಚ್ಚರಿಕೆಯಾಗಿ ನಾವು ಹೆಜ್ಜೆಯನ್ನು ಇಡಬೇಕಾಗತ್ತೆ. ಹೀಗಾಗಿ ಮಹಾತ್ಮನ ವಿರೋಧವನ್ನು ಮಾಡಿದ್ದೇ ಆದರೆ ಮಹಾ ಅನರ್ಥವಾಗುವುದರಲ್ಲಿ ಸಂಶಯ ಇಲ್ಲ. ಅಂತಹ ಮಹಾತ್ಮನ ವಿರೋಧವನ್ನು ಆಗದಂತೆ ಅನುಗ್ರಹವನ್ನು ಮಾಡಬೇಕು ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಅಧಿಕ ಮಾಸದ ಭಾಗವತ ಪ್ರವಚನ ಮಾಲಿಕೆಯಲ್ಲಿ ಒಂದು ಚಿಕ್ಕ ಅವಕಾಶವನ್ನು ಕೊಟ್ಟು ಅನುಗ್ರಹವನ್ನು ಮಾಡಿದಂತಹ ಶ್ರೀಪಾದಂಗಳವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರಪೂರ್ವಕವಾಗಿ ನಾನು ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಏನಾದರೂ ಸಣ್ಣ ಪುಟ್ಟ ಗುಣಗಳಿದ್ದರೂ ಕೂಡ ನಮ್ಮ ಗುರುಗಳ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಅಂತ ಭಾವಿಸ್ತಾ, ದೋಷಗಳನ್ನು ನನ್ನದು ಅಂತ ಭಾವಿಸ್ತಾ ಈ ಒಂದು ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣ ವಸ್ತು ನಾಹಂ ಕರ್ತ ಹರಿಹೇ ಕರ್ತ ತತ್ಪೂಜಾ ಕರ್ಮಚಾಖಿರಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೀನ ತತ್ಪ್ರಸಾದೀನ ಯಥಾ.